हाय कृष्ण भक्ता भानवर भागवत चर्चेपूर्वक स्वागत इंदु ना श्रीमद् भागवत दशम स्कंद प्रहलाद भक्त श्रेष्ठ रही श्रेष्ठ श्लोक 65-70 ಇದರ ಬಗ್ಗೆ ಚರ್ಚೆ ಮಾಡಲು ಪ್ರಯತ್ನಿಸೋಣ. ಇದನ್ನು ಶ್ಲೋಕದ ಅನುವಾದವನ್ನು ಹೇಳಿ. ನಾದಮುನಿಗಳು ಮುಂದುವರಿಸಿದರು. ಅದಾದ ನಂತರ ಭಗವಂತ ಕೃಷ್ಣನು ತನ್ನ ಸ್ವಯಂ ಶಕ್ತಿಯಿಂದ ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ, ತಪಸ್ಸ್ಯ, ವಿದ್ಯೆ ಹಾಗೂ ಚಟುವಟಿಕೆಗಳು ಇದರಿಂದ ಭಗವಂತ ಶಿವನನ್ನು ಸುಸಜ್ಜಿತಗೊಳಿಸಿದನು ಹಾಗೂ ರಥ, ಸಾರಥಿ, ಧ್ವಜ, ಕುದುರೆ, ಆನೆ, ಬಿಲ್ಲು ಮತ್ತು ಬಾಣಗಳಿಂದ ತಯಾರಿಗೊಳಿಸಿದನು. ಹೀಗೆ ಸುಸಜ್ಜಿತನಾಗಿ ಭಗವಂತ ಶಿವನು ರಥದ ಮೇಲೆ ಕುಳಿತು ಅಸುರರ ಜೊತೆ ಯುದ್ಧ ಮಾಡಲು ಬಿಲ್ಲು ಬಾಣವನ್ನು ಹಿಡಿದನು. ನಾರದ ಮುನಿಗಳು ಮಹಾರಾಜ ಪರೀಕ್ಷಿತನಿಗೆ ಮಹಾರಾಜ ಯುಧಿಷ್ಠಿರನು ಪ್ರಹ್ಲಾದನ ಕಥೆಯನ್ನು ವಿವರಿಸಿದರು. ಹೇಗೆ ಪ್ರಹ್ಲಾದ ಸಕಲ ಕಷ್ಟಗಳಲ್ಲಿಯೂ ಕೂಡ ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ಶ್ರದ್ಧೆಯಿಂದ ಮುಖ್ಯವಾಗಿ ಪ್ರೇಮದಿಂದ ಭಗವಂತನ ಚರಣಕಮಲಗಳ ಸೇವೆ ಮಾಡಬೇಕು ಅನ್ನುವಂತಹ ಪ್ರೇಮದಿಂದ ಸದಾ ಭಗವಂತನ ನಾಮಸ್ಮರಣೆ ಮಾಡಿರೋ ಕಾರಣ ಭಗವಂತ ಶ್ರೀಹರಿ ನರಸಿಂಹ ರೂಪದಲ್ಲಿ ಬಂದು ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ, ಪ್ರಹ್ಲಾದನ ರಕ್ಷಣೆ ಮಾಡಿದ, ಬ್ರಹ್ಮ ಕೊಟ್ಟಂತಹ ವರಗಳ ರಕ್ಷಣೆಯೂ ಕೂಡ ಮಾಡಿದ, ದೇವತೆಗಳ ರಕ್ಷಣೆ ಕೂಡ ಮಾಡಿದ, ಹಿರಣ್ಯಕಶಿಪುವನ್ನು ಕೂಡ ಈ ಭೌತಿಕ ಜಗತ್ತಿನಿಂದ ಮುಕ್ತಿಗೊಳಿಸಿದ. ಹೀಗೆ ಒಂದು ಕಾರ್ಯದಲ್ಲಿ ಭಗವಂತ ಅನೇಕ ಜನರ ಇಚ್ಛೆಗಳನ್ನು ಪೂರೈಸಿದನು, ಅನೇಕ ಚಟುವಟಿಕೆಗಳನ್ನು ಮಾಡಿದನು. ಹೀಗೆ ಭಗವಂತನ ಕಾರ್ಯವು ದಿವ್ಯವಾದಂತಹದು. ಅಂತಹ ಭಗವಂತನ ಗುಣಗಳನ್ನು ಶಿವ ಆಗಲಿ ಬ್ರಹ್ಮ ಆಗಲಿ ಪೂರ್ಣವಾಗಿ ವಿವರಿಸಲು ಸಾಧ್ಯ ಇಲ್ಲ ಎಂದು ನಾರದಮುನಿಗಳು ಹೇಳ್ತಾ ಶಿವನ ಒಂದು ಕಥೆಯನ್ನು ಹೇಳಿಕೆ ಶುರು ಮಾಡ್ತಾರೆ. ಶಿವನನ್ನು ತ್ರಿಪುರಾರಿ ಎಂದು ಕೂಡ ಅವನಿಗೆ ಹೆಸರಿದೆ. ತ್ರಿಪುರಾರಿ ಅನ್ನುವಂಥ ಹೆಸರು ಹೇಗೆ ಬಂತು? ಒಂದಾನೊಂದು ಸಮಯದಲ್ಲಿ ಯಾವಾಗಲೂ ಅಸುರರು ಹಾಗೂ ದೇವತೆಗಳ ಮಧ್ಯ ಯುದ್ಧ ನಡೀತಾನೆ ಇರುತ್ತೆ. ಕೆಲವೊಮ್ಮೆ ದೇವತೆಗಳು ಮೇಲ್ಕೈ ಆಗಿರ್ತಾರೆ, ಕೆಲವೊಮ್ಮೆ ಅಸುರರು ದೈತ್ಯರು ಮೇಲ್ಕೈ ಆಗಿರುತ್ತಾರೆ. ಹಾಗೆಯೇ ಒಬ್ಬ ಮಹಾದಾನವ, ಅವನ ಹೆಸರು ಮಯಾದಾನವ. ಮಯಾದಾನವ ಈ ಅಸುರರ ಶಕ್ತಿಗೋಸ್ಕರ, ಅಸುರರ ಒಳಿತಿಗೋಸ್ಕರ ಅವನು ಮೂರು ವಿಶಾಲವಾದಂತಹ ನಗರಗಳನ್ನು ಸೃಷ್ಟಿ ಮಾಡ್ತಾನೆ. ಆ ನಗರದ ವಿಶೇಷತೆ ಎಂದರೆ ಅದು ದೇವತೆಗಳಿಗೆ ಕಾಣಿಸೋದಿಲ್ಲ. ದೊಡ್ಡ ವಿಮಾನದ ಹಾಗೆ ಅದು ಹಾರಾಡುತ್ತೆ. ಅದರಲ್ಲಿ ಎಲ್ಲ ಚಿನ್ನದ ಅರಮನೆಗಳು, ಉದ್ಯಾನವನಗಳು, ನದಿಗಳು, ಕೊಳಗಳು ಎಲ್ಲ ಐಶ್ವರ್ಯದಿಂದ ಕೂಡಿದೆ. ಲಕ್ಷಾಂತರ ಜನ ಅದರಲ್ಲಿ ಓಡಾಡಬಹುದು. ಆದರೂ ಕೂಡ
ಅದೃಶ್ಯವಾಗಿರುವಂತಹ ಒಂದು ಮೂರು ನಗರಗಳನ್ನು ಪುರಾ ನಗರಗಳು ಪುರಾ ಅಂದ್ರೆ ಮೂರು ಊರುಗಳು ತ್ರಿಪುರ ಇಂತಹ ಒಂದು ಅದ್ಭುತವಾದಂತಹ ನಗರವನ್ನು ಸೃಷ್ಟಿ ಮಾಡ್ತಾನೆ ಮತ್ತೆ ಅದರಿಂದ ಎಲ್ಲ ದೇವಾದೇವತೆಗಳು ಕಕ್ಕಾಬಿಕ್ಕಿ ಆಗ್ತಾರೆ ಯಾಕಂದ್ರೆ ಇಂತಹ ನಗರಗಳಲ್ಲಿ ಈ ಅಸುರರು ಸೇರಿಕೊಂಡು ದೇವತೆಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಅದರಿಂದ ಎಲ್ಲರೂ ಹೋಗಿ ಶಿವನ ಮೊರೆ ಹೋಗ್ತಾರೆ ಅವನ ರಕ್ಷಣೆ ಮಾಡಿ ಅವನ ರಕ್ಷಿಸಿ ಈ ಮೂರು ಊರುಗಳ ಹೆಸರು ಊರುಗಳಿಗೆನ್ನು ತಾರಕಾಸುರನ ಮೂರು ಮಕ್ಕಳು ನೋಡ್ಕೋತಾ ಇದ್ರು ಅದಕ್ಕೆ ಅಧಿಪತಿಗಳಾಗಿದ್ರು ಒಬ್ಬ ತಾರಕಕ್ಷ ಎರಡನೇದು ಕಮಲಕಕ್ಷ ಮೂರನೇದು ವಿದ್ಯುನ್ಮಾಲಿ ತಾರಕಾಸುರನ ಮೂರು ಮಕ್ಕಳು ಈ ಮೂರು ಊರುಗಳನ್ನು ನೋಡ್ಕೋತಾ ಇದ್ರು ಅದಕ್ಕೆ ಅಧಿಕಾರಿಗಳಾಗಿದ್ರು ಮತ್ತೆ ಒಂದು ಊರು ಚಿನ್ನದಿಂದ ಕೂಡಿತ್ತು ಎರಡನೇದು ಬೆಳ್ಳಿಯಿಂದ ಮೂರನೇದು ಕಬ್ಬಿಣದಿಂದ ಸತ್ವ ರಜ ಹಾಗೂ ತಮೋ ಗುಣಗಳಿಂದ ಈ ಒಂದು ಊರುಗಳನ್ನು ಮಾಡಿದ್ದ ಅದರಿಂದ ದೇವಾನ್ದೇವತೆಗಳು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಈ ಅಸುರರ ಈ ಊರುಗಳನ್ನು ನಾಶ ಮಾಡುವುದಾಗಲಿ ಅಥವಾ ಅದನ್ನು ಕಂಡುಹಿಡಿಯೋದಾಗಲಿ ಅವರಿಗೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಎಲ್ಲಾ ದೇವಾನ್ದೇವತೆಗಳು ಹೋಗಿ ಶಿವನ ಪ್ರಾರ್ಥನೆ ಮಾಡ್ಕೋತಾರೆ ತತಸ್ತೇ ಶೈಶ್ವರ ಲೋಕ ಉಪಾಸಾಯ ದೇಶುರಂ ನತಾಹ ತ್ರಾಹಿಣಸ್ತಾವಕಾನ್ ದೇವ ವಿನಸ್ತಾಂ ತ್ರಿಪುರಾಲಯೈಹಿ ಎಲ್ಲಾ ದೇವಾನ್ದೇವತೆಗಳು ಶಿವನ ಬಳಿ ಹೋಗಿ ಪ್ರಾರ್ಥನೆ ಮಾಡಿದರು ಹೇ ಭಗವಂತ ನಾವೆಲ್ಲ ದೇವಾನ್ದೇವತೆಗಳು ಸರ್ವನಾಶವಾಗಲು ಹೋಗುತ್ತಿದ್ದೇವೆ ನಾವೆಲ್ಲರೂ ನಿನ್ನ ಭಕ್ತರು ದಯವಿಟ್ಟು ನಮ್ಮನ್ನು ರಕ್ಷಿಸು ಹೀಗೆ ದೇವತೆಗಳು ಶಿವನನ್ನು ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ ಶಿವನು ಕೂಡ ಅವರ ಒಂದು ಪ್ರಾರ್ಥನೆಗಳಿಗೆ ಮೆಚ್ಚಿ ತುರಂತವಾಗಿ ಚಿನ್ನದ ಬಾಣಗಳಿಂದ ಆ ಊರುಗಳ ಮೇಲೆ ಹಲ್ಲೆ ಮಾಡ್ತಾರೆ ಅದರಿಂದ ಆ ಶಿವನ ಬಾಣಗಳಿಂದ ಆ ಎಲ್ಲ ಅಸುರರು ಸಂಹಾರರಾಗ್ತಾರೆ ಆ ವಿಮಾನಗಳಿಂದ ಕೆಳಗೆ ಬೀಳ್ತಾರೆ ಸತ್ತು ಕೆಳಗೆ ಬೀಳ್ತಾರೆ ಅದೇ ಮಾಯಾದಾನವ ಅವನ ಹತ್ರ ಒಂದು ಅಮೃತದ ಭಾವಿ ಇರುತ್ತೆ ಮಾಯಾದಾನವ ಸತ್ತು ಬಿದ್ದಂತಹ ಎಲ್ಲ ಅಸುರನ್ನು ತಗೊಂಡು ಹೋಗಿ ಆ ಬಾವಿಯೊಳಗೆ ಹಾಕ್ಬಿಡ್ತಾನೆ ಯಾವಾಗ ಅಮೃತದ ಸ್ಪರ್ಶ ಆಗತ್ತೆ ಆ ಎಲ್ಲ ಸತ್ತಂತಹ ಅಸುರರು ಎದ್ದು ಜೀವಂತವಾಗ್ಬಿಡ್ತಾರೆ ಇಂತಹ ಅದ್ಭುತವಾದ ಶಕ್ತಿ ಕೊಂಡು ಶಿವನಿಗೆ ಕೂಡ ಆಶ್ಚರ್ಯ ಆಗತ್ತೆ ಹಾಗೂ ಶಿವನಿಗೂ ಕೂಡ ಬೇಜಾರಾಗ್ಬಿಡುತ್ತೆ ನನ್ನ ಪ್ರಯತ್ನವೂ ಕೂಡ ವಿಫಲವಾಗ್ತಾ ಇದೆ ಇಲ್ಲ ಅಂತ ಶಿವನು ದುಃಖಿತನಾಗ್ತಾನೆ ಅಂದ್ರೆ ಮಾಯಾ ದಾನವ ಅಷ್ಟು ಪ್ರಭಾವಶಾಲಿ ಈ ಮಾಯಾ ದಾನವ ಇನ್ನು ಕಶ್ಯಪ ಮುನಿ ಹಾಗೂ ಹೇಮ ಅನ್ನುವಂಥವರ ಧನು ಅನ್ನುವಂಥವನ ಪುತ್ರ ಕಶ್ಯಪ ಮುನಿಗೆ ಅನೇಕ ಹೆಂಡತಿಯರು ದೀತಿ ದೀತಿಯಿಂದ ದೈತ್ಯರು ಅದಿತಿಯಿಂದ ದೇವತೆಗಳು ಹಾಗೆ ಧನು ಅನ್ನುವಂಥ ಹೆಂಡತಿಯಿಂದ ದಾನವರು ಇವರೆಲ್ಲ ಒಂದು ಜಾತಿಯ ಜನರು ಬೇರೆ ಬೇರೆ ತರ ಗುಣ ಹೊಂದಿರ್ತಾರೆ ರಾಕ್ಷಸರು ಬೇರೆ ದೈತ್ಯರು ಬೇರೆ ದಾನವರು ಬೇರೆ ಅಂದ್ರೆ ಅವರಲ್ಲಿ ಶಕ್ತಿಗಳ ವ್ಯತ್ಯಾಸ ಬರುತ್ತೆ ಹೇಗೆ ರಾವಣ ರಾಕ್ಷಸ ಆದರೆ ಅದಕ್ಕಿಂತ ತುಂಬಾ ಶಕ್ತಿಶಾಲಿಯಾದಂಥವ್ರು ದೈತ್ಯರು ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರ ದೇಹ ತುಂಬಾ ವಿಶಾಲವಾಗಿರ್ತಾ ಇತ್ತು ಹೀಗೆ ಬೇರೆ ಬೇರೆ ಜನರಲ್ಲಿ ಬೇರೆ ಬೇರೆ ಶಕ್ತಿಗಳು ಇಲ್ಲಿ ಮಾಯಾ ಅವನು ದಾನವ ಅವನು ಒಂದು ರೀತಿಯ ಅಸುರ ಗುಣದವನೇ ಆದರೆ ಅವನು ರಾಕ್ಷಸ ಅಲ್ಲ ಅಥವಾ ದೈತ್ಯ ಅಲ್ಲ ಅಂದರೆ ದಾನವ ಅಂದರೆ ಧನುವಿಂದ ಬಂದಂತಹ ಪೀಳಿಗೆಯನ್ನು ದಾನವರು ಅಂತ ಕೇಳಿದ್ರು ಅದೇ ಮಯಾದಾನವ ಮಯಾದಾನವ ಕಶ್ಯಪ ಮುನಿ ಬ್ರಾಹ್ಮಣರ ಪುತ್ರ
ಹಾಗೂ ಈ ಎಲ್ಲಾ ಹೆಂಡತಿಯರು ದಕ್ಷ ಪ್ರಜಾಪತಿಯ ಮಕ್ಕಳು ಎಲ್ಲಾ ಹೆಂಡತಿಯರು ಕಶ್ಯಪ ಮುನಿ ಮದುವೆ ಆಗಿರೋದು ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳು ತುಂಬಾ ಶಕ್ತಿಶಾಲಿಯಾಗಿದ್ದ ಜೊತೆಯಲ್ಲಿ ಅವನು ಬ್ರಹ್ಮನಿಗೆ ತಪಸ್ಸೆ ಮಾಡಿದ ಅಖಂಡವಾಗಿ ತಪಸ್ಸೆ ಮಾಡಿ ಅವನು ಎಲ್ಲಾ ವೈಜ್ಞಾನಿಕ ವಿದ್ಯೆಗಳನ್ನು ಕಲಿತುಕೊಂಡ ಹೇಗೆ ಇವತ್ತಿನ ದಿವಸ ಸೈನ್ಸ್ ಅಂತ ಓದ್ತೀವಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಇದೆಲ್ಲ ವಿದ್ಯೆಯನ್ನು ಈ ಮಯಾದಾನವ ಕಲಿತುಕೊಂಡ ಶ್ರೀ ರಾಧಾ ಶಾಮಸ್ತಿ ಭಗವಾನಿಗೆ ಶ್ರೀ ಗೌರಿ ತಾಯಿಗೆ ಹೇಗೆ ದೇವತೆಗಳ ಮಧ್ಯದಲ್ಲಿ ವಿಶ್ವಕರ್ಮ ದೊಡ್ಡ ಇಂಜಿನಿಯರ್ ವಿಶ್ವಕರ್ಮ ದೇವಾದೇವತೆಗಳ ಊರುಗಳನ್ನು ಎಲ್ಲ ಅವನೇ ಸೃಷ್ಟಿ ಮಾಡುವಂತದ್ದು ಹಾಗೆಯೇ ಅಸುರರಿಗೆ ಇಂಜಿನಿಯರ್ ಮಯಾದಾನವ ಅಸುರರಿಗೆ ನಾನಾ ರೀತಿಯ ಅರಮನೆಗಳನ್ನು ಕಟ್ಟಿಸಿಕೊಡುವಂತಹ ಒಂದು ಕೆಲಸ ಮಯಾದಾನವ ಮಾಡ್ತಾನೆ ಅದ್ಭುತವಾದ ಶಕ್ತಿ ಅನೇಕ ಕಡೆ ಇವರ ಕಥೆಗಳು ಕೂಡ ನಾವು ಮುಂಚೆನೂ ಕೂಡ ಕೇಳಿದ್ದೇವೆ ಇವತ್ತಿನ ದಿವಸ ಸೌತ್ ಅಮೆರಿಕಾದಲ್ಲಿ ಮೆಕ್ಸಿಕೋ ಅನ್ನೋ ಊರಿದೆ ಇಲ್ಲಿ ಒಂದಾನು ಸಮಯದಲ್ಲಿ ಮಾಯನ್ ಸಿವಿಲೈಸೇಷನ್ ಅಂತ ಇತ್ತು ಮಾಯನ್ ಅಂತ ಹೇಳಿದ್ರೆ ಇದೇ ಮಯಾದಾನವನ ವಂಶದರು ಇವತ್ತು ಕೂಡ ಅಲ್ಲಿ ಹೋದಾಗ ಅನೇಕ ಕಟ್ಟಡಗಳಿವೆ ವೈಜ್ಞಾನಿಕವಾದ ಕಟ್ಟಡಗಳು ಇದನ್ನ ಹೇಗೆ ನಾವು ಪ್ಲಾನೆಟೋರಿಯಂ ಅಂತ ನೋಡ್ತೀವಿ ಆಕಾಶವನ್ನು ನೋಡಲಿಕ್ಕೆ ಪ್ಲಾನೆಟೋರಿಯಂ ಇರುತ್ತೆ ಹಾಗೆ ಅಲ್ಲಿ ಮಾಯನ್ ಸಿವಿಲೈಸೇಷನ್ ಅವರು ಕಟ್ಟಿಸಿದಂತಹ ಪಿರಮಿಡ್ಗಳಿದೆ ಪಿರಮಿಡ್ ಮುಖಾಂತರ ಯಾವ ರೀತಿ ಸೂರ್ಯನ ಚಲನವಲನಗಳಾಗುತ್ತೆ ಅದೆಲ್ಲ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ರು ಅದು ಇವತ್ತು ಕೂಡ ಆರ್ಕಿಯಾಲಜಿಯವರು ಅಂದರೆ ಭೂಮಿಯನ್ನು ಅಗೆದುಬಿಟ್ಟು ಮುಂಚಿನ ಸಮಯ ಏನೇನೆಲ್ಲ ಇತ್ತು ಕಂಡುಹಿಡಿಯುವಂತಹದಾಗ ಅಲ್ಲಿ ಅನೇಕ ಪಿರಮಿಡ್ಗಳು ಸಿಕ್ಕಿದೆ ಅದನ್ನು ಮಾಯನ್ ಸಿವಿಲೈಸೇಷನ್ ಅಂತ ಕರೀತಾರೆ ಅಂದರೆ ಮುಖ್ಯವಾಗಿ ಆ ಊರು ಮಾಯಾದಾನವನ ಊರಾಗಿತ್ತು ಅಂತ ಹೇಳಲಾಗಿದೆ ಇಲ್ಲಿ ಮಾಯಾದಾನನ ಕತೆ ಹೀಗಿದೆ ಅವನು ತಪಸ್ಸೆ ಮಾಡಿದ ನಂತರ ತುಂಬಾ ಶಕ್ತಿಶಾಲಿ ಆಗ್ತಾನೆ ಅನಂತರ ಅವನು ದೇವತೆಗಳಿಗೂ ಹಾಗೂ ಅಸುರರಿಗೂ ಇಬ್ಬರಿಗೂ ಒಂದು ರೀತಿಯ ಸಹಾಯ ಮಾಡ್ತಾ ಇರ್ತಾನೆ ಅದರಿಂದ ಕೆಲವೊಮ್ಮೆ ಅವನು ದೇವತೆ ಲೋಕಗಳಿಗೂ ಹೋಗ್ತಾ ಇದ್ದ ಒಂದು ಸಮಯದಲ್ಲಿ ಸ್ವರ್ಗಲೋಕಕ್ಕೆ ಹೋಗಿರಬೇಕಾದ್ರೆ ಇಲ್ಲಿ ಅನೇಕ ಅಪ್ಸರೆಯರು ನೃತ್ಯ ಮಾಡ್ತಾ ಇರ್ತಾರೆ ಅದರಲ್ಲಿ ಅವನಿಗೆ ಹೇಮ ಅನ್ನುವಂತಹ ಅಪ್ಸರೆ ಮೇಲೆ ಆಕರ್ಷಣೆ ಆಗತ್ತೆ ಅದರಿಂದ ಹೇಮ ಮತ್ತು ಮಯಾದಾನವ ಇಬ್ಬರ ವಿವಾಹ ಆಗುತ್ತೆ ಇಬ್ಬರು ಕೂಡ ಸೇರಿ ಹಿಮಾಲಯ ಪರ್ವತದ ದಕ್ಷಿಣ ಭಾಗದಲ್ಲಿ ಹೇಮಾಪುರ ಅನ್ನುವಂಥ ಊರನ್ನು ಸ್ಥಾಪನೆ ಮಾಡಿ ಅಲ್ಲಿ ಅವನು ನಿವಾಸ ಮಾಡ್ತಾ ಇರ್ತಾರೆ ಮಾಯಾದಾನವ ತನ್ನ ಹೆಂಡತಿಗೋಸ್ಕರ ಮನೆ ಕಟ್ಟಿಸಿ ಅದಕ್ಕೆ ಹೇಮಾಪುರ ಅಂತ ಹೆಸರಿಟ್ಟು ಇವತ್ತು ಕೂಡ ಮನೆ ಕಟ್ಟಿಸಿದಾಗ ಜನರು ತನ್ನ ಹೆಂಡತಿ ಹೆಸರನ್ನು ಹಾಕಿರ್ತಾರೆ ಅಲ್ವಾ ಲಕ್ಷ್ಮೀ ನಿಲಯ ಹೀಗೆಲ್ಲ ಹಾಕೋತಾರೆ ಹೀಗೆ ಅವರಲ್ಲೂ ಭೌತಿಕ ಜಗತ್ತಿನಲ್ಲಿ ಇಂತಹ ಮೋಹಗಳು ಎಲ್ಲ ಕಡೆ ಕಂಡು ಬರುತ್ತೆ ಹೀಗೆ ಮಾಯಾದಾನ ಕೂಡ ತನ್ನ ಹೆಂಡತಿಯ ಪ್ರೀತಿಯಿಂದ ಆ ಅದ್ಭುತವಾದ ಊರಿಗೆ ಹೇಮಾಪುರ ಅಂತ ಹೆಸರಿಟ್ಟು ಅಲ್ಲೇ ನಿವಾಸ ಮಾಡ್ತಾ ಇದೆ ಕಾಲಕ್ರಮೇಣ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಅವನು ವಿಷ್ಣುವಿನ ಪ್ರಾರ್ಥನೆ ಮಾಡಬೇಕಾದ ಇದು ಬಂತು ಪರಿಸ್ಥಿತಿ ಬಂತು ತುಂಬಾ ಜೀವಕ್ಕೆ ಏನೋ ಒಂದು ಕಷ್ಟ ಬಂದಿತ್ತು ಆಗ ವಿಷ್ಣುವಿಗೆ ಪ್ರಾರ್ಥನೆ ಮಾಡಿ ವಿಷ್ಣುವನ್ನು ರಕ್ಷಣೆ ಮಾಡಿದೆ ಅನಂತರ ವಿಷ್ಣು ಹೇಳ್ತಾನೆ ನನ್ನಿಂದ ರಕ್ಷಣೆ ಪಡೆದಿರೋ ಕಾರಣ ನೀವು ದೇವತೆಗಳಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಆಗ ಮಾಯಾದಾನವ ದೇವತೆಗಳಿಗೋಸ್ಕರ ಒಂದು ವಿಶಾಲವಾದಂತಹ ಸಭೆಯನ್ನು ನಿರ್ಮಾಣ ಮಾಡ್ತಾನೆ ಆ ಸಭೆಯ ಹೆಸರು ಸ್ವಯಂಪ್ರಭಾ ಅಂತ ಸ್ವಯಂಪ್ರಭಾ ಅಂತ ಸಭೆ ಅಂದರೆ ದೊಡ್ಡ ಹಾಲ್ ಅದರಲ್ಲಿ ವಿಶೇಷತೆ ಏನು ಹಾಲು ಕೊಡಿಸೋದಲ್ಲಿ ಅಂತ ಹೇಳಿದ್ರೆ ಆ ಸಭೆಯಲ್ಲಿ ಅವರಿಗೆ ಹಸಿವು ಅನ್ನೋದು ಆಗೋದಿಲ್ಲ ಯಾವುದೇ ರೀತಿಯ ರೋಗಗಳಲ್ಲಿ ಕಾಡೋದಿಲ್ಲ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಕಾಡೋದಿಲ್ಲ ಮತ್ತೆ ತುಂಬಾ ಆನಂದಮಯವಾಗಿರುತ್ತೆ ತುಂಬಾ ಅದ್ಭುತವಾದಂತಹ ರತ್ನಗಳಿಂದ ಕೂಡಿರುತ್ತೆ ಮುತ್ತು ರತ್ನ ಹವಳ ವಜ್ರ ವೈಢೂರ್ಯಗಳಿಂದ ಆ ಸಭೆ ನಿರ್ಮಾಣಗೊಂಡಿರುತ್ತೆ ಇಂತಹ ವಿಶೇಷವಾದ ಸಭೆಯನ್ನು ದೇವತೆಗಳಿಗೆ ಮಾಡಿಕೊಡ್ತಾನೆ ಆಗ ಇದು ಅಸುರರಿಗೆ ಗೊತ್ತಾಗ ಅಸುರರು
ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಮಯಾದಾನವ ತನ್ನ ಊರಿಂದ ಓಡೋಗ್ಬಿಟ್ಟು ಮತ್ತೆ ಪುನಃ ವಿದ್ಯಾಪರ್ತಲ್ಲಿ ಬಂದು ಅವನು ಸ್ಥಿರವಾಗಿರ್ತಾನೆ. ನಂತರ ಕಾಲಕ್ರಮೇಣ ಅವನಿಗೆ ತಕ್ಷಕ ಅನ್ನಂತನ ಜೊತೆ ಮಿತ್ರತೆ ಇರುತ್ತೆ. ತಕ್ಷಕನ ಕತೆ ಕೇಳಿದಿರ? ತಕ್ಷಕ ಎಲ್ಲಬರುತ್ತೆ ಅವನ ಹೆಸರು ಪರೀಕ್ಷಿತ್ ಮಹಾರಾಜನನ್ನು ನಾಶ ಮಾಡಲಿಕ್ಕೆ ಬಂದಂತಹ ಒಂದು ಸರ್ಪ ತಕ್ಷಕ. ಪರೀಕ್ಷಿತ್ ಮಹಾರಾಜನಿಗೆ ಶಾಪ ಇರುತ್ತೆ, ಏಳು ದಿವಸದಲ್ಲಿ ಒಂದು ಸರ್ಪದ ಕಡಿತದಿಂದ ಸಾಯ್ತಾನೆ ಅಂತ. ಆ ಸರ್ಪದ ಹೆಸರೇ ತಕ್ಷಕ. ತಕ್ಷಕ ಇಲ್ಲಿ ಕಾಂಡವ ಪ್ರಸ್ಥ, ಕಾಂಡವ ಅನ್ನುವಂತಹ ವನದಲ್ಲಿ ನಿವಾಸ ಮಾಡ್ತಾ ಇರ್ತಾರೆ. ಅಂದ್ರೆ ಇವತ್ತಿನ ಡೆಲ್ಲಿ ಏನಿದೆ ಅದನ್ನು ಮುಂಚೆ ಕಾಂಡವ ಅಂತ ಕರೀತಾ ಇತ್ತು. ಕಾಂಡವ ವನ ದೊಡ್ಡ ವನ ಇತ್ತು. ಮತ್ತೆ ಇವನು ಕೂಡ ನಮ್ಮ ಮಿತ್ರನಾಗಿರೋ ಕಾರಣ ಅಲ್ಲಿ ಹೋಗಿ ಅವನು ನಿವಾಸ ಮಾಡ್ತಾ ಇರ್ತಾನೆ. ಆಗ ಅಲ್ಲಿ ಅರ್ಜುನ, ಕೃಷ್ಣ ಅರ್ಜುನ ಅವರು ಅಲ್ಲಿ ವಿಹಾರಕ್ಕೋಸ್ಕರ ಬಂದಿರ್ತಾರೆ. ಆಗ ಅಗ್ನಿ ಬಂದು ಕೃಷ್ಣ ಹಾಗೂ ಅರ್ಜುನ ಪ್ರಾರ್ಥನೆ ಮಾಡ್ಕೋತಾರೆ, ದಯವಿಟ್ಟು ಈ ಕಾಂಡವ ವನವನ್ನು ನಾಶ ಮಾಡಿ, ಯಾಕಂದ್ರೆ ಅಗ್ನಿಗೆ ಒಂದು ಹೊಟ್ಟೆ ವೇನೆ ಇರುತ್ತೆ. ಯಾವುದೋ ಒಬ್ಬ ರಾಜ ತುಂಬಾ ತೀವ್ರವಾದ ಯಜ್ಞ ಮಾಡಿ ಆ ಅಗ್ನಿಗೆ ತುಂಬಾ ಬೆಣ್ಣೆ ತುಪ್ಪ ಸುರಿದಿರೋ ಕಾರಣ ಅಗ್ನಿಗೆ ಅಜೀರ್ಣವಾಗ್ಬಿಟ್ಟಿತ್ತು. ಅದರಿಂದ ಬ್ರಹ್ಮನ ಪ್ರಾರ್ಥನೆ ಮಾಡ್ಕೊಂಡು ಬ್ರಹ್ಮ ಹೇಳ್ದ, ನೀನು ಕಾಂಡವ ಕುಸ್ತಲಿರುವಂತಹ ಎಲ್ಲಾ ಜೀವಿಗಳನ್ನು ನೀನು ನಾಶ ಮಾಡಿದಾಗ, ನೀನು ಅಂದ್ರೆ ನೀನು ತಿಂದಾಗ ನಿನ್ನ ಅಜೀರ್ಣ ಅದು ಸರಿಯಾಗತ್ತೆ ಅಂತ. ಅಂದ್ರೆ ಪ್ರಶ್ನೆ ಬರಬಹುದು, ಅಗ್ನಿನ ಅಜೀರ್ಣಕ್ಕೋಸ್ಕರ ಒಂದು ಬೇರೆ ವನದ ಜೀವಿಗಳನ್ನು ನಾಶ ಮಾಡುವಂತಹ ಒಂದು ಗುಣ ಹೇಗೆ ಇದನ್ನು ನಾವು ಸ್ವೀಕಾರ ಮಾಡಬಹುದು ಅಂತ. ತನ್ನ ಅಜೀರ್ಣಕ್ಕೋಸ್ಕರ ಬೇರೆ ಜೀವಿಗಳನ್ನು ನಾಶ ಮಾಡೋದು ಸರಿನಾ? ಅದೇ ರೀತಿ ಕಾಂಡವ ವನದಲ್ಲಿ ಇದ್ದಂತಹ ಎಲ್ಲ ಜೀವಿಗಳು ಅಸುರರು. ಅಸುರರು ಬೇರೆ ಬೇರೆ ರೂಪದಲ್ಲಿ ಮರಗಿಡಗಳಾಗಿ ಪ್ರಾಣಿ ಪಕ್ಷಿಗಳಾಗಿ ಎಲ್ಲ ನಿವಾಸ ಮಾಡ್ತಾರೆ. ಅದರಿಂದ ಒಂದು ಅವನ ಅಜೀರ್ಣವೂ ಆಗ ಸರಿಯಾಗತ್ತೆ, ಜೊತೆಯಲ್ಲಿ ಅಂತಹ ಅಸುರರು ಕೂಡ ನಾಶ ಆಗ್ತಾರೆ. ಆ ಕಾರಣದಿಂದ ಬ್ರಹ್ಮ ಅವನಿಗೆ ಅದಕ್ಕೆ ಉಪದೇಶ ಕೊಡ್ತಾರೆ. ಆದರೆ ಯಾವಾಗೆಲ್ಲ ಅಗ್ನಿ ಆ ಕಾಂಡವ ಪ್ರಸ್ಥವನ್ನು ದಹನ ಮಾಡಲಿಕ್ಕೆ ಹೋಗ್ತಾನೆ, ಆಗ ಇಂದ್ರ ಮಳೆ ಸುರಿಸ್ತಾನೆ, ಜೋರಾಗಿ ಮಳೆ ಸುರಿಸ್ತಾನೆ. ಯಾಕೆಂತ ಹೇಳಿದ್ರೆ ಅಲ್ಲಿ ತಕ್ಷಕ ಅನ್ನುವಂಥ ಸರ್ಪ ನಿವಾಸ ಮಾಡ್ತಾ ಇದ್ದ, ಹಾಗೂ ತಕ್ಷಕ ಇಂದ್ರನ ಸ್ನೇಹಿತ. ಅದರಿಂದ ತಕ್ಷಕ ಇಂದ್ರನ ಪ್ರಾರ್ಥನೆ ಮಾಡ್ಕೋತಾ ಇದ್ದ, ಇಂದ್ರ ಮಳೆ ಸುರಿಸ್ಕೊಳ್ತಾ ಇದ್ದ. ಅದರಿಂದ ಅಗ್ನಿಗೆ ಆ ಕಾಂಡವ ವನವನ್ನು ದಹನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವಾಗ ಕೃಷ್ಣ ಅರ್ಜುನ ಅಲ್ಲಿ ಬಂದಿರ್ತಾರೆ, ಅಗ್ನಿ ಹೋಗಿ ಪ್ರಾರ್ಥನೆ ಮಾಡ್ಕೋತಾನೆ, ದಯವಿಟ್ಟು ನನ್ನ ಅಜೀರ್ಣವನ್ನು ಸರಿ ಮಾಡ್ಕೋಬೇಕು, ಅದಕ್ಕೋಸ್ಕರ ಸಹಾಯ ಮಾಡಬೇಕು, ಇಂದ ತಡೀತಾ ಇದ್ದಾನೆ, ಹೇಗಾದ್ರೂ ಮಾಡಿ ಈ ವನವನ್ನು ದಹನ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿ. ಆಗ ಕೃಷ್ಣ ಅರ್ಜುನ ಇಬ್ಬರು ಕೂಡ ಒಂದು ರಥವನ್ನು ಏರಿ ಅವನು ಸಂಪೂರ್ಣ ಆ ವನವನ್ನು ದಹನ ಮಾಡಲಿಕ್ಕೆ ಹೋಗ್ತಾರೆ. ಅರ್ಜುನ ತನ್ನ ಬಿಲ್ಲುಗಳಿಂದ ಒಂದು ದೊಡ್ಡ ಛತ್ರಿ ಕಟ್ಟಿಸ್ತಾನೆ ಆ ವನದ ಮೇಲೆ. ಅದರಿಂದ ಇಂದ್ರ ಎಷ್ಟು ಮಳೆ ಸುರಿದ್ರೂ ಕೂಡ ಆ ಮಳೆ ನೀರು ಕೆಳಗಡೆ ಬರೋದಿಲ್ಲ. ಅಗ್ನಿಯಿಂದ ದಹನ ಆಗ್ತಾ ಇರಬೇಕಾದ್ರೆ ಆ ಸಮಯದಲ್ಲಿ ಅಲ್ಲಿ ಮಯಾದಾನವು ಕೂಡ ಇರ್ತಾನೆ ಅದರೊಳಗಡೆ. ಕೆಲವೊಂದು ಸ್ನೇಹಿತನ ಭೇಟಿಯಾಗಲಿಕ್ಕೆ ಬಂದಿರ್ತಾನೆ. ಅದರಿಂದ ಅವನು ಅಗ್ನಿಯಿಂದ ತಪ್ಪಿಸ್ಕೊಳಕಾಗದೆ ಏನ್ ಮಾಡೋದು ಅಂತ ಹೇಳಿ ಕೊನೆಯಲ್ಲಿ ಕೃಷ್ಣಾರ್ಜುನರಿಗೆ ಶರಣ ಆಗ್ತಾನೆ, ದಯವಿಟ್ಟು ನನ್ನ ರಕ್ಷಣೆ ಮಾಡಿ. ಕೃಷ್ಣ ಅವನು ಸಂಹಾರ ಮಾಡಿ ತಯಾರಾಗಿರ್ತಾನೆ ತನ್ನ ಸುದರ್ಶನ ಚಕ್ರದಿಂದ. ಅದೇ ಅರ್ಜುನ ಅವನ್ನ ಕೃಷ್ಣನ ಪ್ರಾರ್ಥನೆ ಮಾಡ್ತಾನೆ, ದಯವಿಟ್ಟು ಅವ್ನು ಬಿಟ್ಬಿಡಿ, ನಮ್ಮ ಕ್ಷಮೆಯಾಚನೆ ಕೇಳ್ತಾ ಇದ್ದಾನೆ, ನಮ್ಗೆ ಶರಣ ಆಗಿದ್ದಾನೆ, ಅದನ್ನ ಅವನ್ನ ಬಿಟ್ಬಿಡೋಣ ಅಂತ. ಸರಿ ಅಂತ ಹೇಳಿ ಎಲ್ಲ ದಹನ ಆದ್ಮೇಲೆ ಕೇವಲ ಈ ಮಯಾದಾನವ ಉಳ್ಕೋತಾನೆ. ಮಯಾದಾನವ ಕೇಳ್ಕೊತಾನೆ, ನಾನು ರಕ್ಷಣೆ ಮಾಡಿದ್ದೀರ, ಆದ್ರಿಂದ ನಿಮ್ಗೆ ಯಾವ ರೀತಿ ನಾನು ಸಹಾಯ ಮಾಡಬಹುದು? ಆ ಕೃಷ್ಣ ಹೇಳ್ತಾನೆ, ಇನ್ನು ಪಾಂಡವರಿಗೋಸ್ಕರ ಒಂದು ಅದ್ಭುತವಾದಂತಹ ಊರನ್ನು ತಯಾರು ಮಾಡಬೇಕು, ನನ್ನ ಜೀವ ಉಳಿಸಿದ್ದಾರೆ, ಇದರಿಂದ ಪಾಂಡವರು ಈಗ ವನವಾಸದಲ್ಲಿದ್ದಾರೆ, ದುರ್ಯೋಧನ ತನ್ನ ರಾಜ್ಯವನ್ನು ಕಿತ್ಕೊಂಡ್ಬಿಟ್ಟಿದ್ದ, ಹಾಗೂ ಇವರನ್ನು ಓಡಿಸ್ಬಿಟ್ಟಿದ್ದೆ, ಇದು ಅವ್ರಿಗೋಸ್ಕರ ಒಂದು ಊರನ್ನು ಸೃಷ್ಟಿ ಮಾಡಬೇಕು. ಹಾಗೆಯೇ ಮಯಾದಾನವ
इंद्रप्रस्थव सृष्टिम मयदान अद्भुतवान सभ्य अनेक रत्न हवल वज्र वैरूर दोड दोड के वन उद्यानवन हूद स्वर्ग के सभ्य निर्माण नोड़ी हेगे अली का नेल नेर का हीगे विशेषवाद मायाजाल सभ्य पांडवरिगे मयादानव हीगे मयादानव इष्टु अद्भुतवाद शक्तियन्नु होंदिर्ताने मुंदे हेळलागिदे त्रेतायुगदल्लि रावणनिगू कूड ओंदु लंकेयन्नु निर्माण माडोदल्लि सहाय माडिर्ताने याके अंत हेळिद्रे मयादानवन मगळु मंडोदरि ಮಂಡೋದರಿಯನ್ನು ರಾವಣನಿಗೆ ಕೊಟ್ಟು ಮದುವೆ ಮಾಡಿಸಿದ್ರು ಅದರಿಂದ ಮಯಾದಾನವದ ಒಂದು ಅದ್ಭುತವಾದಂತಹ ಕೆಲಸಗಳು ಹೀಗೆ ದೇವತೆಗಳಿಗೂ ಉಪಯೋಗ ಆಗುವಂತಹ ಒಂದು ದೊಡ್ಡ ದೊಡ್ಡ ಅರಮನೆಗಳು ಕಟ್ಟಿಸಿದ ಪಾಂಡವರಿಗೂ ಇಂದ್ರಪ್ರಸ್ಥ ನಿರ್ಮಾಣ ಮಾಡಿದ ಹಾಗೂ ರಾವಣನಿಗೂ ಕೂಡ ಅದ್ಭುತವಾದ ಲಂಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದ ಹಾಗೆಯೇ ಇಲ್ಲಿ ಮಯಾದಾನವ ಈ ಅಸುರರಿಗೋಸ್ಕರ ಈ ಮೂರು ಊರುಗಳನ್ನು ಸೃಷ್ಟಿ ಮಾಡಿದ ಮತ್ತೆ ಅದರಿಂದ ಈ ಅಸುರದ ಶಕ್ತಿ ಅನ್ನೋದು ತುಂಬಾ ಹೆಚ್ಚಾಗಿತ್ತು ಶಿವನ ಸಂಹಾರ ಮಾಡಲಿಕ್ಕೆ ಹೋದರೂ ಕೂಡ ಇಲ್ಲಿ ಅವರನ್ನು ಕೂಡ ರಕ್ಷಣೆ ಮಾಡುವಂತ ಒಂದು ಅಮೃತ ವಿದ್ಯೆ ಸಂಜೀವಿನಿ ವಿದ್ಯೆಯನ್ನು ಮಯಾದಾನವ ಹೊಂದಿದ್ದ ಅದರಿಂದ ಶಿವನಿಗೂ ಕೂಡ ಇಂತಹ ದಾನನವನ ಸೋಲಿಸಲಿಕ್ಕೆ ಅಸಾಧ್ಯವಾಗಿತ್ತು ಮುಂದೆ ಇಲ್ಲಿ ಇವತ್ತಿನ ಶ್ಲೋಕದಲ್ಲಿ ಶಿವನ ದುಃಖಿತನಾಗಿರೋದು ಕಂಡು ಹರಿ ಅವನ ರಕ್ಷಣೆಗೋಸ್ಕರ ಬರ್ತಾನೆ ಯಾಕೆಂದರೆ ಹರಿಯ ಒಂದು ಗುಣ ತನ್ನ ಭಕ್ತರ ರಕ್ಷಣೆ ಮಾಡುವಂಥದ್ದು ನಾಮೇ ಭಕ್ತ್ಯಾ ಪನಶ್ಯತಿ ಭಗವಂತನಿಗೆ ಯಾರು ಶರಣಾಗಿರ್ತಾರೆ ಅಂಥವರನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ಹರಿ ಯಾವತ್ತೂ ಬಿಡೋದಿಲ್ಲ ನಾರದನು ಹೇಳ್ತಾರೆ ಕೃಷ್ಣ ತನ್ನ ಸ್ವಯಂ ಶಕ್ತಿಯಾದಂತಹ ಧರ್ಮ ಜ್ಞಾನ ತಪಸ್ಯ ವೈರಾಗ್ಯ ಐಶ್ವರ್ಯ ವಿದ್ಯೆಗಳಿಂದ ಭಗವಂತ ಶಿವನಿಗೆ ಬೇಕಾಗಿರುವಂತ ಎಲ್ಲಾ ಒಂದು ವಸ್ತುಗಳನ್ನು ನೀಡುತ್ತಾನೆ ಶಿವ ಮತ್ತೆ ಪುನಃ ಯೋಗ ಅಸುರ ಜೊತೆ ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದ ಒಂದು ಸಲ ಸೋತಾಯಿತು ಎರಡನೇ ಸಲ ಯುದ್ಧ ಮಾಡಲಿಕ್ಕೆ ಹೋದಾಗ ಕೃಷ್ಣನ ಕೃಪೆಯನ್ನು ಪಡ್ಕೊಂಡು ಹೋಗ್ತಾ ಇದೆ ಅವು ಕೃಷ್ಣನ ಕೃಪೆ ಯಾವ ರೀತಿ ಕೊಡ್ತಾ ಇದ್ದಾನೆ ಯಾವ ಕವಚವನ್ನು ಧರಿಸ್ತಾ ಇದ್ದಾನೆ ಧರ್ಮದ ಕವಚ ಸತ್ಯದ ಕವಚ ವೈರಾಗ್ಯದ ಕವಚ ಇದರಿಂದ ನಾವು ತಿಳಿಯುವಂಥದ್ದೇನು ನಮಗೆ ಜೀವನದಲ್ಲಿ ನಾನಾ ರೀತಿಯ ಕಷ್ಟಗಳಿಂದ ನಮ್ಮ ರಕ್ಷಣೆ ಆಗಬೇಕಾದ್ರೆ ನಾವು ಧರ್ಮದ ಆಚರಣೆ ಮಾಡಬೇಕು ವೈರಾಗ್ಯದ ಜೀವನ ನಡೆಸಬೇಕು ಜ್ಞಾನವನ್ನು ತಿಳ್ಕೋಬೇಕು ಹಾಗೂ ತಪಸ್ಸೆಗಳನ್ನು ಆಚರಣೆ ಮಾಡಬೇಕು ಇದನ್ನು ಮಾಡಿದ್ರೆ ನಮಗೆ ರಕ್ಷಣೆ ಅನ್ನೋದು ಆಗುತ್ತೆ ನಾವು ಕೇವಲ ಇಂದ್ರಿಯ ಭೋಗದ ಸುಖದಲ್ಲಿ ಮೆರೀತಾ ಇದ್ರೆ ಇದು ನಮ್ಮ ಪಾಪಗಳಿಗೆ ಹಾಗೂ ನಮ್ಮ ವಿನಾಶಕ್ಕೆ ಕಾರಣವಾಗುತ್ತೆ ನಮಗೆ ನಿಜವಾಗಿ ರಕ್ಷಣೆ ಮಾಡುವಂಥದ್ದು ಈ ಎಲ್ಲ ವಿಷಯಗಳು ಯಾವಾಗ ನಾವು ಧರ್ಮದ ಮಾರ್ಗ ನಡೀತೀವಿ ವೈರಾಗ್ಯ ಬೆಳೆಸ್ಕೋತೀವಿ ಅಲ್ಲಿ ಭಗವಂತನ ಅಸೀಮವಾದಂತಹ ಕೃಪೆ ಅನ್ನೋದು ನಮಗೆ ಸಿಗುತ್ತೆ ಇದರ ಆಧಾರಿಕವಾಗಿ ಇಂದ್ರಿಯ ಭೋಗದಲ್ಲಿ ತೊಡಗಿದಾಗ ನಮ್ಮ ಜೀವನವನ್ನೇ ನಾವು ಹಾಳು ಮಾಡ್ಕೋತೀವಿ ಧರ್ಮೋ ರಕ್ಷತಿ ರಕ್ಷಿತ ಅಂದರೆ ಧರ್ಮದ ಪಾಲನೆ ಮಾಡೋದ್ರಿಂದ ಕೃಷ್ಣ ನಮ್ಮ ರಕ್ಷಣೆ ಮಾಡ್ತಾನೆ ಅನೇಕ ಜನ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿ ಕೃಷ್ಣನ ಬಿಟ್ಬಿಡ್ತಾರೆ ಧರ್ಮವೇ ನಮ್ಮ ರಕ್ಷಣೆ ಮಾಡುತ್ತೆ ಧರ್ಮವೇ ಹೇಗೆ ನಮ್ಮ ರಕ್ಷಣೆ ಮಾಡುತ್ತೆ ಯಾಕಂದ್ರೆ ಧರ್ಮಕ್ಕೆ ಅಧಿಪತಿ ಆಗಿರುವಂತಹವನು ಕೃಷ್ಣ ಅದರಿಂದ ಕೃಷ್ಣ ಕೃಪೆ ಅವರಿಗೆ ಸಿಗುತ್ತೆ ಕೃಷ್ಣ ಕೃಪೆ ಯಾರಿಗೆ ಸಿಗುತ್ತೆ ಅವರು ಎಲ್ಲಾ ಸಂದರ್ಭದಲ್ಲೂ ಅವರ ರಕ್ಷಣೆ ಅನ್ನೋದು ಆಗುತ್ತೆ ಹೇಗೆ ಪ್ರಹ್ಲಾದನು ಕೂಡ 5 ವರ್ಷದ ಬಾಲಕ ಅಂತಹ ಅಸುರನ ದೈತ್ಯನ ಒಂದು ಸಂಹಾರಕ್ಕೆ
ಅವನು ರಕ್ಷಿತನಾದ ಹೇಗೆ ಹರಿಯ ನಾಮಸ್ಮರಣೆ ಮಾಡುವುದರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಸ್ಮರಣೆ ಮಾಡ್ತಾ ಇರೋ ಕಾರಣ ಪ್ರಹ್ಲಾದನ ರಕ್ಷಣೆ ಅನ್ನೋದು ಎಲ್ಲ ಪರಿಸ್ಥಿತಿಯಲ್ಲೂ ಆಯಿತು ಹಾಗೆಯೇ ಈ ಶಿವನು ಕೂಡ ಸದಾ ತನ್ನ ಜಪಮಣೆಯಲ್ಲಿ ಹಿಡಿದು ಹರಿಯ ನಾಮಸ್ಮರಣೆ ಮಾಡ್ತಾರೆ ಪಾರ್ವತಿದೇವಿ ಕೇಳ್ತಾಳೆ ಹೇ ಶಿವ ನಿನ್ನನ್ನು ಪರಮೇಶ್ವರ ಅಂತ ಹೇಳಿ ಅನೇಕ ಜನ ಪೂಜೆ ಮಾಡಿದ್ರೂ ಕೂಡ ನೀನು ಸದಾ ಜಪಮಣಿ ಇಟ್ಕೊಂಡು ಧ್ಯಾನ ಮಾಡ್ತಾ ಇರ್ತದ ಇನ್ನು ಯಾರು ಧ್ಯಾನ ಮಾಡ್ತಾ ಇರ್ತ ಆಗ ಶಿವ ಹೇಳುವಂಥದ್ದು ನಾನು ಸದಾ ರಾಮನ ಧ್ಯಾನ ಮಾಡ್ತಾ ಇರ್ತೇನೆ ಅಂದರೆ ಶಿವನಿಗೂ ಶಕ್ತಿ ಕೊಡುವಂಥವನು ಭಗವಂತ ರಾಮಚಂದ್ರ ಹೀಗೆ ಭಗವದ್ಗೀತೆಯಲ್ಲಿ ಶ್ರೀಮದ್ ಭಾಗವತ ಮುಂದೆ ಹೇಳಲಾಗಿದೆ ಹನ್ನೆರಡನೇ ಸ್ಕಂದೆ ಸ್ಕಂದ ಹದಿಮೂರನೇ ಅಧ್ಯಾಯ ಹದಿನಾರನೇ ಶ್ಲೋಕದಲ್ಲಿ ನಿಮ್ನ ಗನಂ ಯಥಾ ಗಂಗಾ ದೇವಾನಂ ಅಚ್ಯುತೋ ಯಥಾ ವೈಷ್ಣವಾನಾಂ ಯಥಾ ಶಂಭು ಪುರಾಣಂ ಇದಂ ತಥಾ ನಿಮ್ನ ಯಥಾ ಗಂಗಾ ನಿಮ್ನ ಗಥ ನಿಮ್ನ ಗಾನಂ ಅಂದರೆ ಹರಿಯುವಂಥ ನದಿಗಳಲ್ಲಿ ಹೇಗೆ ಗಂಗೆ ಶ್ರೇಷ್ಠವೋ ದೇವಾನಾಂ ಅಚ್ಯುತೋ ಯಥ ಎಲ್ಲರಲ್ಲಿ ಭಗವಂತ ಅಚ್ಯುತ ಶ್ರೇಷ್ಠನು ವೈಷ್ಣವಾನಾಂ ಯಥಾ ಶಂಭು ಎಲ್ಲ ವಿಷ್ಣು ಭಕ್ತರಲ್ಲಿ ಹೇಗೆ ಶಂಭು ಶ್ರೇಷ್ಠನೋ ಪುರಾಣಾಂ ಇದಾನಂ ತಥ ಪುರಾಣಗಳಲ್ಲಿ ಶ್ರೀಮದ್ ಭಾಗವತ ಶ್ರೇಷ್ಠಕರವಾದಂಥದ್ದು ಸಕಲ ವೇದ ಪುರಾಣ ಉಪನಿಷತ್ಗಳಲ್ಲಿ ಅತ್ಯಂತ ಮುಖ್ಯಕರವಾದಂಥದ್ದು ಶ್ರೀಮದ್ ಭಾಗವತ ಹಾಗೆಯೇ ಎಲ್ಲ ವೈಷ್ಣವರಲ್ಲಿ ಶಿವನನ್ನು ಶ್ರೇಷ್ಠನು ಎಂದು ಹೇಳಲಾಗಿದೆ ಆದ್ದರಿಂದ ಜೀವನದಲ್ಲಿ ನಾವು ಸಕಲ ಕಷ್ಟಗಳಿಂದ ಮುಕ್ತರಾಗಬೇಕಾದರೆ ವೈಷ್ಣವರ ಕೃಪೆಯನ್ನು ಪಡ್ಕೋಬೇಕು ವೈಷ್ಣವರ ಕೃಪೆಯಿಂದ ನಮಗೆ ಕೃಷ್ಣ ಕೃಪೆಯನ್ನು ಪ್ರಾಪ್ತಿಯಾಗುತ್ತೆ ಶಿವ ಒಂದು ಪರಂಪರೆಗೂ ಕೂಡ ಅಧಿಪತಿ ನಾಲ್ಕು ಪರಂಪರೆಗಳಿದೆ ಬ್ರಹ್ಮ ಶ್ರೀ ಕುಮಾರ ಹಾಗೂ ರುದ್ರ ಸೊ ರುದ್ರ ಪರಂಪರೆಗೆ ಶಿವ ಮುಖ್ಯವಾದಂತಹ ಗುರು ಇಲ್ಲಿ ಹೇಳಲಾಗಿದೆ ಮುಂದಾನು ಸಮಯದಲ್ಲಿ ಈ ದಕ್ಷ ಪ್ರಜಾಪತಿ ಒಂದು ಯಜ್ಞವನ್ನು ಮಾಡ್ತಾನೆ ಅರೆ ಯಜ್ಞದಲ್ಲಿ ಶಿವನ ನಿಂದನೆ ಮಾಡ್ತಾನೆ ಯಾಕೆ ಅಂತ ಹೇಳಿದ್ರೆ ದಕ್ಷ ಚಿಂತನೆ ಮಾಡ್ತಾ ಇದ್ದ ನನ್ನ ಮಗಳು ಪಾರ್ವತಿ ದೇವಿಯನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಿಸಿರೋ ಕಾರಣ ಶಿವ ನನ್ನ ಅಳೆಯ ನಾನು ಅವನು ಮಾವ ನನಗಿಂತ ಕೆಳಗಿರುವಂತಹವನು ಶಿವ ಎಂದು ದಕ್ಷ ಯೋಚನೆ ಮಾಡ್ತಾ ಇದ್ದ ಅಲ್ಲಿ ನಾನು ನಿಂದನೆ ಮಾಡಿರೋ ಕಾರಣ ಮುಂದೆ ನೋಡ್ತೀವಿ ಆ ದಕ್ಷ ಯಜ್ಞದಲ್ಲಿ ಪಾರ್ವತಿ ಸತೀದೇವಿ ಅವಳು ದೇಹ ತ್ಯಾಗವನ್ನು ಮಾಡ್ತಾಳೆ ನಂತರ ಶಿವ ತನ್ನ ಒಂದು ಕೂದಲಿನಿಂದ ಒಂದು ವಿಶಾಲವಾದಂತಹ ದೈತ್ಯನನ್ನು ವೀರಭದ್ರನ ಸೃಷ್ಟಿ ಮಾಡಿ ಆ ವೀರಭದ್ರನಿಂದ ದಕ್ಷನ ಸಂಹಾರ ಅನ್ನು ಮಾಡ್ತಾನೆ ಅಂದರೆ ಇಲ್ಲಿ ಹೇಳ್ತಾ ಇರುವಂತಹದ್ದು ಒಬ್ಬನು ಎಷ್ಟೇ ವಿದ್ಯಾವಂತನಾಗಿರಲಿ ಎಷ್ಟೇ ಐಶ್ವರ್ಯವಂತನಾಗಿರಲಿ ದೊಡ್ಡ ದೇವತೆಯಾಗಲಿ ಪ್ರಜಾಪತಿಯಾಗಿರಲಿ ಒಬ್ಬ ವಿಷ್ಣು ಭಕ್ತನ ನಿಂದನೆ ಮಾಡಿದ್ರೆ ಅಂದರೆ ವೈಷ್ಣವ ಅಪರಾಧವನ್ನು ಮಾಡಿದಾಗ ಅವನು ಪಡೆದಂತಹ ಸಕಲ ಐಶ್ವರ್ಯಗಳು ಗುಣಗಳು ಎಲ್ಲವೂ ಕೂಡ ಸರ್ವನಾಶ ಆಗುತ್ತೆ ಹೀಗೆ ದಕ್ಷ ಅಷ್ಟು ದೊಡ್ಡ ಪ್ರಜಾಪತಿಯಾಗಿದ್ದ ಅಂದರೆ ಒಂದು ಈ ಭಗವಂತ ಈ ಭೌತಿಕ ಜಗತ್ತಿನಲ್ಲಿ ಅನೇಕ ಯೋನಿಗಳು ವಿಸ್ತರಣೆ ಮಾಡಲಿಕ್ಕೆ ಬ್ರಹ್ಮ ಸೃಷ್ಟಿ ಮಾಡುವಂತಹ ಮೊದಲ ಜೀವಿಗಳು ಪ್ರಜಾಪತಿ ಅಂತಹ ದೊಡ್ಡ ಸ್ಥಾನ ಸಿಕ್ಕಿದ್ರೂ ಕೂಡ ಭಗವಂತನ ಶ್ರೇಷ್ಠವಾದ ಭಕ್ತನ ಶಿವನ ನಿಂದನೆ ಮಾಡಿರೋ ಕಾರಣ ಅವನ ವಿನಾಶ ಅನ್ನೋದು ಆಯಿತು ಆದ್ದರಿಂದ ಸದಾ ಎಚ್ಚರ ಇರಬೇಕು ನಾವು ಯಾವತ್ತೂ ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡಲಿಕ್ಕೆ ಹೋಗಬಾರ್ದು ತೊಂದರೆ ಕೊಡಲಿಕ್ಕೆ ಹೋಗಬಾರ್ದು ಅದರಲ್ಲೂ ಮುಖ್ಯವಾಗಿ ಯಾರು ವಿಷ್ಣು ಭಕ್ತಿ ಅನ್ನೋದು ಆಚರಣೆ ಮಾಡ್ತಾ ಇರ್ತಾರೆ ಅವರ ನಿಂದನೆ ಅನ್ನೋದು ನಾವು ಮಾಡಲಿಕ್ಕೆ ಹೋಗಬಾರ್ದು ಹಾಗೂ ಶಿವನ ಗುಣ
ಯಾರು ಒಂದು ನಿಂದನೆ ಮಾಡಿದರೂ ಕೂಡ ಶಿವನಲ್ಲಿ ಕ್ಷಮೆ ಮಾಡುವಂತಹ ಗುಣ ತುಂಬಾ ಶ್ರೇಷ್ಠವಾದಂಥದ್ದು. ಆದ್ದರಿಂದ ಶಿವನನ್ನು ಅಶುತೋಷ ಎಂದು ಕರೀತಾರೆ. ಅಶುತೋಷ ಅಂದರೆ ಸುಲಭವಾಗಿ ತೃಪ್ತಿಯಾಗುವಂಥ. ಆದ್ದರಿಂದಲೇ ನಾನಾ ಅಸುರರು ಶಿವನನ್ನು ತಪಸ್ಯ ಮಾಡ್ತಾರೆ, ಯಾಕೆಂದ್ರೆ ತುಂಬಾ ಸುಲಭವಾಗಿ ಶಿವನ ವರ ಪಡ್ಕೋಬಹುದು. ರಾವಣ, ಭಸ್ಮಾಸುರ, ಹೀಗೆ ನಾನಾ ದೇವಾನದೇವ ನಾನಾ ಅಸುರರು ಅವರು ಶಿವನ ಆರಾಧನೆ ಮಾಡ್ತಾರೆ, ತುರಂತವಾಗಿ ವರಗಳನ್ನು ಪಡ್ಕೋತಾರೆ. ಮತ್ತೆ ಪುನಃ ನಾನಾ ರೀತಿಯ ತೊಂದರೆಗಳು ಉತ್ಪಾದಗಳನ್ನು ಮಾಡ್ತಾರೆ. ಆದ್ದರಿಂದ ಭಗವದ್ಗೀತೆಯಲ್ಲಿ ಭಾಗವತದಲ್ಲಿ ಹೇಳಲಾಗಿದೆ, ದೇವಾನದೇವತೆಗಳ ಆರಾಧನೆ ಮಾಡುವಂತಹದ್ದು ಕೇವಲ ಅಲ್ಪಬುದ್ಧಿಯವರು. ದೇವಾನದೇವತೆಗಳ ಆರಾಧನೆ ಮಾಡುವುದು ತಪ್ಪು ಅಂತಲ್ಲ, ಅಂದರೆ ಸಾಮಾನ್ಯವಾಗಿ ಜನರು ದೇವಾನದೇವತೆಗಳ ಆರಾಧನೆ ಮಾಡುವಂತಹದ್ದು ಯಾವುದೇ ರೀತಿಯ ಯಾವುದೊಂದು ರೀತಿಯ ಭೌತಿಕವಾದ ಲಾಭಗಳು ಸಿಗಲಿ ಅಂತ. ಯಾರು ದೇವಾನದೇವತೆಗಳಿಗೆ ನನಗೆ ಮೋಕ್ಷ ಕೊಡು, ನನಗೆ ವೈರಾಗ್ಯ ಕೊಡು ಅಂತ ಯಾರು ಆರಾಧನೆ ಮಾಡೋದಿಲ್ಲ. ದೇವಾನದೇವತೆಗಳು ಮುಖ್ಯವಾದಂತಹ ಆರಾಧನೆ ನಮ್ಗೆ ಯಾವುದೋ ರೀತಿಯ ಭೌತಿಕ ಸುಖ ಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಐಶ್ವರ್ಯ ಸಿಗಬೇಕು, ಇನ್ನೂ ಶಕ್ತಿಶಾಲಿ ಆಗಬೇಕು, ದೊಡ್ಡ ರಾಜ್ಯ ಸಿಗಬೇಕು, ಸಿದ್ಧಿಗಳು ಸಿಗಬೇಕು, ಇದಕ್ಕೋಸ್ಕರ ದೇವಾನದೇವತೆಗಳ ಆರಾಧನೆ ಮಾಡ್ತೀವಿ. ಆದರೆ ಇಂತಹ ಒಂದು ಭೌತಿಕವಾದ ವರಗಳನ್ನು ಪಡೆದ ನಂತರ ಜನ ಏನ್ ಮಾಡ್ತಾರೆ, ಮೋಕ್ಷದ ಚಿಂತನೆ ಬಿಟ್ಬಿಡ್ತಾರೆ, ಇನ್ನೂ ಅಧಿಕವಾಗಿ ಭೌತಿಕವಾದ ಕೆಲಸಗಳು ತೊಡಗ್ತಾರೆ, ಅಧಿಕವಾಗಿ ಕರ್ಮಗಳನ್ನು ಪಡ್ಕೋತಾರೆ, ಮತ್ತೆ ವಿನಾಶಕಾರಿಗಳನ್ನು ಮಾಡ್ತಾರೆ. ಶಿವ ಅಶುತೋಷ ಜನರಿಗೆ ಬೇಕಾದ ವರಗಳನ್ನು ಕೊಡ್ತಾನೆ. ಸ್ವಯಂ ಅವನು ಮಾಯಾಪತಿ, ದುರ್ಗಾದೇವಿ ಭೌತಿಕ ಜಗತ್ತನ್ನು ಎಲ್ಲ ರೀತಿಯ ಐಶ್ವರ್ಯಗಳನ್ನು ಕೊಡುವಂತಹ ಮಾಯಾದೇವಿ, ಅವಳಿಗೆ ಶಿವಪತಿ. ಆದರೂ ಶಿವ ಯಾವಾಗಲೂ ವೈರಾಗ್ಯದಲ್ಲಿರ್ತಾನೆ, ಒಂದು ಜಿಂಕೆಯ ಚರ್ಮವನ್ನು ಹಾಕ್ಕೊಂಡಿರ್ತಾನೆ, ಹಾವನ್ನು ಹುದ್ದೆ ಕಟ್ಕೊಂಡಿರ್ತಾನೆ, ಅನೇಕ ಶವಗಳಿಂದ ಬಂದಂತಹ ಭಸ್ಮವನ್ನು ಮೈಗೆ ಹಚ್ಕೋತಾನೆ, ತಲೆ ಮೇಲೆ ಅವನು ಚಂದನ ಇಟ್ಕೋತಾನೆ. ಹೀಗೆ ಅವನ ಆರಾಧನೆ ಅನ್ನೋದು ಆಗುತ್ತೆ. ಅಂತಹ ಮಹಾನ್ ವೈಷ್ಣವನಾಗಿದ್ರೂ ಕೂಡ ಇಂತಹ ಒಂದು ವೇಷಭೂಷಣ ಯಾಕೆ ಅವನಿಗೆ? ಸಾಮಾನ್ಯವಾಗಿ ವೈಷ್ಣವರು ಈ ರೀತಿ ಮಾಡಿಕೊಳ್ಳೋದಿಲ್ಲ, ಶುಚಿಯಾಗಿರ್ತಾರೆ. ಆದರೆ ಶಿವ ಅವನು ವಿಶೇಷವಾದಂತಹ ಗುಣ ಇದೆ, ಅವನು ತಮೋ ಗುಣದ ಅಧಿಪತಿ. ಯಾವುದೆಲ್ಲ ಜೀವಿಗಳು ತಾಮಸಿಕ ಗುಣದಲ್ಲಿದ್ದಾರೆ ಅಂತವನು ಉದ್ಧಾರ ಮಾಡಬೇಕು, ಕ್ರಮೇಣವಾಗಿ ಅವರನ್ನು ಕೂಡ ಸಾತ್ವಿಕ ಗುಣಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಶಿವ ಅಂತಹ ವಸ್ತ್ರಗಳನ್ನು ಧರಿಸ್ಕೋತಾನೆ. ಅದಕ್ಕೆ ಎಲ್ಲ ಅಸುರರು ಏನಂತ ಪೂಜೆ, ಭೂತನಾಥ. ಭೂತನಾಥ ಅಂತ ಹೇಳಿ ಎಲ್ಲ ಜೀವಿಗಳಿಗೂ ಒಡೆಯ, ಹಾಗೋದ್ರ ಜೊತೆ ಎಲ್ಲ ಪಿಶಾಚಿಗಳು ಇವರೆಲ್ಲರೂ ಕೂಡ ಶಿವನ ಆರಾಧನೆ ಮಾಡ್ತಾರೆ. ಶಿವ ತುಂಬಾ ಕೃಪೆಯಿಂದ ಇಂತಹ ಒಂದು ಭೂತ ಪ್ರೇತಗಳನ್ನು, ಇವರೆಲ್ಲ ಪಾಪಿಗಳು, ಭೂತ ಪ್ರೇತ ಯೋನಿಗಳು ಯಾರು ಹುಟ್ಟುತ್ತಾರೆ, ತುಂಬಾ ಪಾಪಗಳು ಮಾಡಿದಂಥವರು ಅಂತಹ ಯೋನಿಗಳಲ್ಲಿ ಹುಟ್ಟಿರ್ತಾರೆ, ಅಂಥವ್ರಿಗೂ ಕೂಡ ಶಿವ ತನ್ನ ಸಂಘವನ್ನು ಕೊಟ್ಟು ಕ್ರಮೇಣವಾಗಿ ಅವರನ್ನು ವಿಷ್ಣು ಭಕ್ತರನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದರಿಂದ ಅವನು ವೈಷ್ಣವಾನ ಯಥಾಶ್ರಮ. ಪಿಶಾಚಿಗಳು ಇರುವಂತಹ ರೀತಿಯಲ್ಲೇ ಶಿವನು ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಅವರ ಜೊತೆಯಲ್ಲಿದ್ದು ಅವರಿಗೆ ಕೃಪೆ ಕೊಟ್ಟು ಅವರನ್ನು ವಿಷ್ಣು ಭಕ್ತರಾಗಿ ಪರಿವರ್ತನೆ ಮಾಡುವಂತಹ ಒಂದು ಕೆಲಸ ಶಿವ ಕೈಗೊಂಡಿದ್ದಾನೆ. ಒಮ್ಮೆ ಪ್ರಭುಪಾದರು ಅಮೆರಿಕದಲ್ಲಿ ಇರಬೇಕಾದ್ರೆ ಅನೇಕ ಸಿದ್ಧಿಗಳ ಬಗ್ಗೆ ವಿವರಿಸ್ತಾ ಇರ್ತಾರೆ. ಒಬ್ಬ ಯೋಗ ಸಿದ್ಧಿ ಪಡೆದಂತಹವನು ಅವನು ಗಾಳಿಯಲ್ಲಿ ಹಾರಾಡ್ಕೊಂಡು ಹೋಗ್ಬೋದು, ಒಂದು ಪಕ್ಷಿ ಮೇಲೆ ಕೂತ್ಕೊಂಡು ಹಾರಾಡ್ಕೊಂಡು ಬರ್ಬೋದು, ಅಥವಾ ತಾನೇ ಮಂತ್ರಗಳ ಜಪ ಮಾಡಿ ಅವನು ಹಾರಾಡ್ಬೋದು, ಗಾಳಿಯಲ್ಲಿ ಹಾರಾಡ್ಕೊಂಡು ಬರ್ಬೋದು ಅಂತೆಲ್ಲ ವಿವರಿಸ್ತಾರೆ. ಹಾಗೊಬ್ಬ ರಿಪೋರ್ಟರ್ ಕೇಳ್ತಾರೆ, ಸ್ವಾಮೀಜಿ ನಿಮಗೆ ಇಷ್ಟೊಂದೆಲ್ಲ ಜ್ಞಾನ ಇರಬೇಕಾದ್ರೆ
ಇವ್ಯಾಕೆ ಏರೋಪ್ಲೇನ್ ಹಾಕೊಂಡು ಬಂದ್ರಿ ಅಂತ ಅದಕ್ಕೆ ಪ್ರಭುಪಾದ ಹೇಳ್ತಾರೆ ನಾನು ನಿಮ್ಮ ಜೊತೆ ಬರಬೇಕು ಅನ್ನೋ ಉದ್ದೇಶದಿಂದ ನಾನು ಏರೋಪ್ಲೇನಲ್ಲಿ ಬಂದೆ ಅಂತ ಪ್ರಭುಪಾದ ಹೇಳ್ತಾ ಇರುವಂತದ್ದು ತನಗೂ ಅಂತ ಸಿದ್ಧಿಗಳಿದ್ರೂ ಕೂಡ ಇಲ್ಲಿ ಅವರು ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಓಡಾಡ್ತಾನೆ ಹೇಗಿರ್ತಾನೆ ಅದೇ ರೀತಿಯಲ್ಲಿ ತಾನು ಜೊತೆಗೂಡಿ ಜೊತೆಯಲ್ಲಿ ಇದ್ದುಕೊಂಡು ಭಗವಂತನ ಭಕ್ತಿ ಮಾಡೋದ್ರಿಂದ ನಾವು ಕೂಡ ಭಕ್ತಿ ಆಚರಣೆ ಮಾಡಬಹುದು ಅನ್ನುವಂತಹ ಒಂದು ನಂಬಿಕೆ ನಮಗೂ ಬರುತ್ತೆ ನಮಗೆ ಉತ್ಸಾಹ ಬೇಕು ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ ನಮ್ಮ ಹಾಗೆ ಒಬ್ಬ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಇದ್ದು ಮುಂದುವರೆದಾಗ ಅವನು ಮುಂದುವರಿಬೇಕಾದ್ರೆ ನಾನು ಮುಂದುವರಿಬಹುದು ಅನ್ನುವಂತಹ ಪ್ರೋತ್ಸಾಹ ನಮಗೆ ಸಿಗುತ್ತೆ ಅದರಿಂದ ಶ್ರೀ ಪ್ರಭುಪಾದರು ಮುಕ್ತಾತ್ಮ ವೈಕುಂಠ ಲೋಕದಿಂದ ಅವೆಲ್ಲ ಬದ್ಧ ಜೀವನವನ್ನು ಮುಕ್ತಿಗೊಳಿಸ್ಲಿಕ್ಕೆ ಬಂದಂತ ಆದರೂ ಕೂಡ ಅವರು ಸಾಧಾರಣ ಮನುಷ್ಯನ ಹಾಗೆ ಒಂದು ಜಾಗದಲ್ಲಿ ಹುಟ್ಟಿ ಅವರು ಕ್ರಮೇಣವಾಗಿ ಗೃಹಸ್ಥ ಜೀವನ ಸ್ವೀಕಾರ ಮಾಡಿ ಅನಂತರ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿ ಅವರು ಪ್ರಚಾರ ಮಾಡಲಿಕ್ಕೆ ಹೋದರು ಅದಕ್ಕೋಸ್ಕರ ನಮಗೋಸ್ಕರ ಜ್ಞಾನ ಕೊಡಲಿಕ್ಕೋಸ್ಕರ ನಾವು ಕೂಡ ಹೀಗೆ ನಡಿಬೇಕು ಅನೇಕರು ಗೃಹಸ್ಥರಿದ್ದೀರ ಗೃಹಸ್ಥರಾಗಿದ್ರೂ ಕೂಡ ಭಕ್ತಿಯ ಆಚರಣೆಯನ್ನು ಮಾಡಬೇಕು ಅನೇಕ ಗೃಹಸ್ಥರು ಹೇಳ್ತಾರೆ ನಮ್ಮ ಹತ್ರ ಸಮಯ ಇಲ್ಲ ನಮ್ಮ ಹತ್ರ ಅಷ್ಟು ಪ್ರಚಾರ ಮಾಡಲಿಕ್ಕೆ ಹೇಗೆ ಸಾಧ್ಯ ಯಾರು ನಮ್ಮ ಮಾತನ್ನು ಕೇಳ್ತಾರೆ ಇದೆಲ್ಲ ಅನೇಕ ಜನರು ವ್ಯಕ್ತಪಡಿಸ್ತಾರೆ ಭಕ್ತಾದಿಗಳು ಪ್ರಭುಪಾದರು ತೋರಿಸ್ಕೊಡ್ತಾ ಇದ್ದಾರೆ ಗೃಹಸ್ಥರ ಜೀವನ ಆದ್ರಿದ್ರೂ ಕೂಡ ಯಾವಾಗ ನಾವು ಶ್ರದ್ಧಾಭಕ್ತಿಯಿಂದ ಗುರುಗಳ ಆರಾಧನೆ ಮಾಡ್ತೀವಿ ಗುರುಗಳು ಕೊಟ್ಟಂತಹ ಉಪದೇಶವನ್ನು ಪಾಲನೆ ಮಾಡ್ತೀವಿ ಭಗವಂತನ ಭಕ್ತಿ ಅನ್ನೋದು ಆಚರಣೆ ಮಾಡ್ತೀವಿ ಸಾಧನೆ ಮಾಡ್ತೀವಿ ನಾವು ಕೂಡ ಮುಕ್ತಿಯನ್ನು ಪಡಿಬಹುದು ಎರಡು ರೀತಿಯ ಭಕ್ತರಿದ್ದಾರೆ ಒಬ್ಬರು ನಿತ್ಯ ಸಿದ್ಧ ಇನ್ನೊಬ್ಬರು ಸಾಧನ ಸಿದ್ಧ ನಿತ್ಯ ಸಿದ್ಧರು ಅಂತ ಹೇಳಿದ್ರೆ ವೈಕುಂಠ ಲೋಕದಿಂದ ಬಂದಂತವರು ಅವರು ಸದಾ ಮುಕ್ತರು ಅದೇ ನಾವು ಯಾವಾಗ ಅಂತಹ ನಿತ್ಯ ಸಿದ್ಧರ ಆಶ್ರಯ ಪಡ್ಕೊಂಡು ನಾವು ಸಾಧನೆ ಮಾಡ್ತೀವಿ ನಾವು ಕೂಡ ಮುಕ್ತಿಯನ್ನು ಹೊಂದಬಹುದು ನಾವು ಕೂಡ ಸಿದ್ಧಿಯನ್ನು ಪಡ್ಕೋಬಹುದು ಅದಕ್ಕೆ ಸಾಧನ ಸಿದ್ಧ ಅದಕ್ಕೆ ನಾವು ಆ ಶ್ರದ್ಧೆಯನ್ನು ಬೆಳೆಸ್ಕೋಬೇಕು ಗುರುಗಳಿಗೆ ಶರಣಾಗಬೇಕು ಗುರುಗಳ ಕೊಟ್ಟಂತಹ ಉಪದೇಶವನ್ನು ಪಾಲನೆ ಮಾಡಬೇಕು ಶ್ರದ್ಧೆ ಭಕ್ತಿಯಿಂದ ಆಗ ನಾವು ಕೂಡ ಮುಕ್ತಿಯನ್ನು ಹೊಂದಬಹುದು ಇನ್ನೊಮ್ಮೆ ಶಿವಪ್ರಭುಪಾದರನ್ನು ಒಂದು ಭಕ್ತಳು ಪ್ರಶ್ನೆ ಮಾಡ್ತಾಳೆ ಪ್ರಭುಪಾದ ಇಲ್ಲಿ ಆಸ್ಟ್ರೇಲಿಯಾಗೆ ಹೋಗಿರ್ತಾರೆ ನೀವು ಇಷ್ಟು ವಿಳಂಬ ನಾವಾಗಿ ಯಾಕೆ ಬಂದ್ರಿ ಮುಂಚೆನೆ ಬಂದಿದ್ರೆ ಇನ್ನೂ ಎಷ್ಟೋ ಉದ್ಧಾರ ಆಗ್ತಾ ಇತ್ತು ನಮ್ಮ ಈ ದೇಶ ಅದಕ್ಕೆ ಪ್ರಭುಪಾದ ಹೇಳ್ತಾರೆ ನಾನು ನೀನು ಹುಟ್ಟಬೇಕು ಅಂತ ಕಾಯ್ತಾ ಇದ್ದೆ ನೀನು ಹುಟ್ಟಿದ್ಯಲ್ಲ ಅದರ ನಂತರ ನಾನು ಬಂದಿದ್ದೀನಿ ಅಂದ್ರೆ ಅಲ್ಲಿ ಪ್ರಭುಪಾದರು ಆ ಒಂದು ಭಕ್ತರ ಮೇಲೆ ವಿಶೇಷವಾದಂತಹ ಉತ್ಸಾಹ ಕೊಡ್ತಾ ಇದ್ದಾರೆ ನಾನು ಬಂದಿದ್ದು ನಿನಗೋಸ್ಕರ ಮುಂಚೆನೆ ಬಂದಿದ್ರೆ ನನ್ನ ಸಂಘ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇರ್ಲಿಲ್ಲ ಅಂದ್ರೆ ನೀನು ಹುಟ್ಟಿದ್ಯಾ ಅದಕ್ಕೋಸ್ಕರ ನಿನ್ನ ಸಂಘ ಮಾಡ್ಲಿಕ್ಕೋಸ್ಕರ ನಿನ್ನ ಸಂಘ ಕೊಡ್ಲಿಕ್ಕೋಸ್ಕರ ಬಂದಿದ್ದೀನಿ ಹೀಗೆ ಪ್ರಭುಪಾದರು ವಿಶ್ವಾದ್ಯಂತ ಸಂಚಾರ ಮಾಡ್ತಾ ಇದ್ರು ನಾನಾ ರೀತಿಯ ಜನರು ನಾನಾ ರೀತಿಯ ಹುಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಆದ್ರೂ ಕೂಡ ಅವರು ಬೈತಾರಲ್ಲ ಯಾಕೆ ಇಂಥ ಹುಚ್ಚು ಪ್ರಶ್ನೆಗಳು ಕೇಳ್ತೀರ ಅವ್ರು ಯೋಚನೆ ಮಾಡ್ತಾ ಇದ್ರು ಇವರ ಬುದ್ಧಿ ಹೇಗಿದೆ ಅವರ ಬುದ್ಧಿಯ ಪ್ರಕಾರ ನಾವು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಅದಕ್ಕೆ ಸಮಾನವಾಗಿ ಅತ್ಯಂತ ಕೃಪೆಯಿಂದ ಅವರು ಅವರ ಉತ್ತರಗಳನ್ನು ಕೊಡ್ತಾ ಇದ್ರು ಹೀಗೆ ಜನರಲ್ಲಿ ಉತ್ಸಾಹವನ್ನು ತುಂಬುತ್ತಾ ಇದ್ರು ಹೀಗೆ ಜನರು ಅವರ ನಂಬುತ್ತಾ ಇದ್ರು ಪಾಶ್ಚಿಮ ದೇಶದಲ್ಲಿ ಜನರು ಯಾವತ್ತೂ ಭಕ್ತಿ ಎಲ್ಲ ಆಚರಣೆ ಮಾಡಿರುತ್ತಿಲ್ಲ ಜನ್ಮದಿಂದಲೇ ಅವರು ಎಲ್ಲಾ ರೀತಿಯ ದುಷ್ಟ ಗುಣಗಳನ್ನು ಹೊಂದಿರ್ತಾರೆ ಮದ್ಯಪಾನ ಜೂಜಾಟ ಮಾಂಸ ಭಕ್ಷಣ ಇದೆಲ್ಲ ಮಾಡ್ತಾ ಇದ್ರೂ ಕೂಡ ಅವರ ಬುದ್ಧಿ ಅಷ್ಟೇ ಕೆಳಮಟ್ಟದೇ ಆಗಿರುತ್ತೆ ಯಾವುದೇ ರೀತಿಯ ವೈದಿಕ ಜ್ಞಾನ ಇರೋದಿಲ್ಲ ಅದರಿಂದ ಅವರ ಬುದ್ಧಿಯ ಪ್ರಕಾರ ನಾನಾ ರೀತಿಯ ಮುಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಕೂಡ ತುಂಬಾ ಸಮಾಧಾನದಿಂದ ಪ್ರಭುಪಾದರವರಿಗೆ ಉತ್ತರವನ್ನು ಕೊಡುತ್ತಾ ಕ್ರಮೇಣವಾಗಿ ಅವರನ್ನು ವೈಷ್ಣವರನ್ನಾಗಿ ಬದಲಾಯಿಸಿದರು ಇವತ್ತಿನ ದಿವಸ ಅನೇಕ ದೇಶಗಳಲ್ಲಿ ರಾಧಾಕೃಷ್ಣನ ಮಂದಿರಗಳು ಸ್ಥಾಪನೆಯಾಗಿ ಅಲ್ಲಿಯ ಜನರು ಶುದ್ಧತೆಯಿಂದ ಕೃಷ್ಣ ಆರಾಧನೆ ಅನ್ನೋದು ಮಾಡ್ತಾ ಇದ್ದಾರೆ ಶ್ರೀಮದ್ ಭಾಗವತಂ ಪ್ರಥಮ ಸ್ಕಂದದಲ್ಲಿ ಒಂದು ವಿಷ್ಣು ಭಕ್ತಿಯನ್ನು ಮಾಡಲಿಕ್ಕೆ ನಾವು ಯಾವ ರೀತಿಯ ಗುಣವನ್ನು ಹೊಂದಿರಬೇಕು ಅಲ್ಲಿ ಉದಾಹರಣೆ ಹೇಳ್ತಾ ಇದ್ದಾರೆ
ಹೇಗೆ ಮಣ್ಣಿನ ಒಂದು ಪರಿವರ್ತನೆ ಕಟ್ಟಿಗೆ ಕಟ್ಟಿಗೆಯಲ್ಲಿ ಧೂಳು ಧೂಪ ಅನ್ನೋದು ಬರುತ್ತೆ ಧೂಪದಿಂದ ನಂತರ ಅಗ್ನಿ ಅನ್ನೋದು ಬರುತ್ತೆ ಹೀಗೆ ಧೂಪವು ಶ್ರೇಷ್ಠವಾಗಿದೆ ಧೂಪಕ್ಕಿಂತ ಶ್ರೇಷ್ಠವಾದಂತ ಅಗ್ನಿ ಹಾಗೆಯೇ ತಾಮಸಗುಣದಲ್ಲೂ ಕೆಲವು ಜನ ಆರಾಧನೆ ಮಾಡ್ತಾರೆ ತಾಮಸಗುಣಕ್ಕಿಂತ ಉತ್ತಮವಾದಂತ ರಾಜಸಿಕ ಗುಣ ರಾಜಸಿಕ ಗುಣಕ್ಕಿಂತ ಉತ್ತಮವಾದಂತದ್ದು ಸಾತ್ವಿಕ ಗುಣ ಹೀಗೆ ಜನರು ಬೇರೆ ಬೇರೆ ರೀತಿಯಲ್ಲಿ ಆರಾಧನೆ ಮಾಡ್ತಾ ಇರ್ತಾರೆ ಆದರೆ ಎಲ್ಲ ಆರಾಧನೆಗಳಲ್ಲಿ ಶ್ರೇಷ್ಠವಾದಂತಹದ್ದು ಸಾತ್ವಿಕ ಗುಣದಲ್ಲಿ ಮಾಡುವಂತಹ ಆರಾಧನೆ ಇಲ್ಲಿಗೆ ನಾವು ಏರಬೇಕು ಈಗ ಜನರು ಕಾಡು ಮನುಷ್ಯರು ಕೂಡ ಆರಾಧನೆ ಮಾಡ್ತಾರೆ ಕಾಡಲ್ಲಿ ಅವರು ಏನೇನು ಪ್ರಾಣಿ ಪಕ್ಷಿಗಳನ್ನು ಸಾಯಿಸಿದ್ರು ಕೂಡ ಅದನ್ನು ಬಲಿ ಅಂತ ಕೊಡ್ತಾರೆ ಬಲಿ ಕೊಟ್ಟು ಯಾವುದೊಂದು ಅಲ್ಲಿ ಕಾಡು ದೇವತೆಗೆ ಪೂಜೆ ಮಾಡ್ತಾರೆ ಇದು ಒಂದು ರೀತಿಯ ನಂಬಿಕೆ ಶ್ರದ್ಧೆ ಇದೆ ಆದರೆ ಅಷ್ಟೇ ಶ್ರದ್ಧೆಯಲ್ಲಿ ನಾವು ಉಳ್ಕೋಬಾರ್ದು ಅನೇಕರು ಬೇರೆ ಬೇರೆ ಜಾತಿಯಲ್ಲಿ ಹುಟ್ಟಿರ್ತೀರ ಆ ಜಾತಿಯಲ್ಲಿ ಮಾಂಸ ತಿನ್ನುವಂಥದ್ದು ಇದೆಲ್ಲ ಪದ್ಧತಿಗಳಿದೆ ಆದರೆ ಆ ಪದ್ಧತಿಗಳು ಅನ್ನೇನು ಹೇಳ್ತಾರೆ ನಾವು ಭಗವಂತ ನಂಬ್ತೀವಿ ಆದರೆ ಇದು ನಮ್ಮ ಒಂದು ಗುಣ ನಮ್ಮ ಜಾತಿಯ ಗುಣ ನಾವು ಹೀಗೆ ಮಾಂಸ ಭಕ್ಷಣೆ ತಿಂತೀವಿ ಅಂತ ಆದರೆ ಇದು ತಾಮಸಿಕವಾದಂತಹ ಒಂದು ಗುಣ ಇದನ್ನು ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ ಬೇರೆ ಬೇರೆ ಗುಣಗಳು ನಾವು ಯಾವುದೇ ಗುಣದಲ್ಲಿ ಇದ್ರೂ ಕೂಡ ಕ್ರಮೇಣವಾಗಿ ನಾವು ಶುದ್ಧ ಸಾತ್ವಿಕ ಗುಣ ತೇರಬೇಕು ಶುದ್ಧ ಸಾತ್ವಿಕ ಗುಣ ವೈಕುಂಠ ಲೋಕದಲ್ಲಿರುವಂತಹ ಗುಣ ಅದರಿಂದಲೇ ಭಗವಂತನನ್ನು ಗುಣಾತೀತ ಅಂತ ಕರೆಯುತ್ತೆ ಮೂರು ಗುಣಗಳನ್ನು ಮೀರಿದಂತಹ ಗುಣಾತೀತ ಅಥವಾ ನಿರ್ಗುಣ ಭೌತಿಕ ಜಗತ್ತಲ್ಲಿ ಇರುವಂತಹ ಎಲ್ಲ ನಮ್ಮ ಗುಣಗಳು ಒಂದು ರಾಜಸಿಕ ಗುಣ ತಾಮಸಿಕ ಗುಣ ಅಥವಾ ಸಾತ್ವಿಕ ಗುಣ ಸಾತ್ವಿಕ ಗುಣದಲ್ಲಿ ತುಂಬಾ ಒಳ್ಳೆಯವು ದಾನ ಧರ್ಮ ಎಲ್ಲ ಮಾಡುವಂಥದ್ದು ಆದರೆ ಕೇವಲ ದಾನ ಧರ್ಮ ಮಾಡೋದು ಒಂದೇ ನಮ್ಮನಿಗೆ ಮೋಕ್ಷ ಕೊಡಲಿಕ್ಕೆ ಯೋಗ್ಯತೆಯನ್ನು ಕೊಡೋದಿಲ್ಲ ಸಾತ್ವಿಕ ಗುಣದಲ್ಲಿ ನಾವು ವಿಷ್ಣು ಆರಾಧನೆಯನ್ನು ಮಾಡಬೇಕು ವಿಷ್ಣುವಿನ ಆರಾಧನೆ ಮಾಡದೆ ನಾವು ಕೇವಲ ದಾನ ಧರ್ಮಗಳನ್ನು ಮಾಡಿದ್ರೂ ಕೂಡ ನಮ್ಮನ್ನು ಸಂಸಾರದ ಬಿಡುಗಡೆ ಹೊಂದಲಿಕ್ಕೆ ನಾವು ಸಾಧ್ಯ ಇಲ್ಲ ಸಂಸಾರದಿಂದ ಬಿಡುಗಡೆ ಆಗಬೇಕಾದ್ರೆ ನಾವು ಕೃಷ್ಣನ ಭಕ್ತಿ ಅನ್ನೋದು ಮಾಡಬೇಕು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಎಂದು ಸದಾ ಜಪಿಸಬೇಕು ಶಿವನು ಕೂಡ ಇಂತಹ ಒಂದು ವೇಷಗಳನ್ನು ಧಾರಣೆ ಮಾಡಿದ್ರು ಕೂಡ ತನ್ನ ಜಟದಲ್ಲಿ ತನ್ನ ತಲೆಯ ಮೇಲೆ ಗಂಗಾ ನದಿಯನ್ನು ಇರಿಸಿಕೊಂಡಿರ್ತಾನೆ ಕೆಲವು ಅಂದ್ಕೊಂಡಿದ್ದಾರೆ ಗಂಗಾ ನದಿ ಅವನ ಹೆಂಡತಿ ಅದಕ್ಕೋಸ್ಕರ ಇಟ್ಕೊಂಡಿದ್ದಾನೆ ಅಂತ ಅರೆ ಗಂಗೆಯ ಹೆಂಡತಿ ಯಾಕೆ ಸ್ವೀಕಾರ ಮಾಡ್ದ ಯಾಕೆ ಅಂತ ಹೇಳಿದ್ರೆ ಗಂಗಾ ನದಿ ವಿಷ್ಣುವಿನ ಪಾದವನ್ನು ಸ್ಪರ್ಶ ಮಾಡಿ ಹರಿತಾ ಬರುತ್ತೆ ಅದರಿಂದ ಗಂಗಾ ನದಿಗೆ ಇನ್ನೊಂದು ಹೆಸರು ವಿಷ್ಣು ಪಾದೋದಕ ವಾಮನ ರೂಪದಲ್ಲಿ ಯಾವಾಗ ವಾಮನನ ಪಾದಗಳು ಬ್ರಹ್ಮಾಂಡದ ಪರೆಯನ್ನು ಹೊಡೆಯುತ್ತೆ ಆಗ ಹೊರಗಿರುವಂತಹ ಕಾಣದ ಕೃಷಿ ಸಾಗರ ಹರಿದು ಬರುತ್ತೆ ಶ್ರೀ ಗೌರಿ ತಾಯಿಗೆ ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ಗೆ ವಿಷ್ಣುವಿನ ಪಾದವನ್ನು ಸ್ಪರ್ಶ ಮಾಡಿ ಬ್ರಹ್ಮನ ಕಮಂಡಲುಗಳು ಸೇರಿ ಬ್ರಹ್ಮನ ಕಮಂಡಲುಗಳಿಂದ ಹೊರಗೆ ಬಂದಾಗ ಶಿವ ಅದನ್ನು ತನ್ನ ಜಠರದಲ್ಲಿ ಇಟ್ಕೋತಾನೆ ಅದಕ್ಕೋಸ್ಕರ ವಿಷ್ಣುವಿನ ಪಾದಗಳ ಕೃಪೆ ಸದಾ ನನ್ನ ತಲೆ ಮೇಲೆ ಇರಲಿ ಅಂತ ಇದು ಶಿವ ನಾನಾ ರೀತಿಯ ತಾಮಸ ಗುಣಗಳ ಜೀವಿಗಳ ಜೊತೆ ಇರೋ ಕಾರಣ ತನ್ನ ರಕ್ಷಣೆಗೋಸ್ಕರ ಗಂಗಾ ನದಿಯನ್ನು ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಅಂದರೆ ಎಲ್ಲಿ ಭಗವಂತನ ಸ್ಪರ್ಶ ಆಗತ್ತೆ ಆ ಜಾಗವು ದಿವ್ಯವಾಗತ್ತೆ ಗಂಗಾ ನದಿಗೆ ಹೋಗ್ತಾ ಇರೋದು ಯಾತಕ್ಕೋಸ್ಕರ ಅಲ್ಲಿ ವಿಷ್ಣುವಿನ ಪಾದ ಸ್ಪರ್ಶ ಗಂಗಾ ನದಿ ಮಾಡಿರೋ ಕಾರಣ ಆ ನದಿ ದಿವ್ಯವಾಗಿರುತ್ತೆ ಇದರಿಂದ ಎಲ್ಲ ಪಾಪಿಗಳು ಕೂಡ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಅವರ ಪಾಪ ಅನ್ನೋದು ವಿನಾಶ ಆಗುತ್ತೆ ಹೀಗೆ ನದಿಗಳಲ್ಲಿ ಗಂಗಾ ಶ್ರೇಷ್ಠ ಎಲ್ಲ ವೈಷ್ಣವಿ ಶಂಭು ಶ್ರೇಷ್ಠ ಯಾಕಂದ್ರೆ ಶಂಭು ಯಾವಾಗಲೂ ಜಪಮಣಿ ಇಟ್ಕೊಂಡು ಕೃಷ್ಣನ ನಾಮಸ್ಮರಣೆ ಮಾಡ್ತಾರೆ ಎಲ್ಲಿ ಸತತವಾಗಿ ಕೃಷ್ಣ ನಾಮಸ್ಮರಣೆ ಆಗ್ತಾ ಇರುತ್ತೆ ಆ ಜಾಗ ಅಥವಾ ವ್ಯಕ್ತಿ ಎಲ್ಲರೂ ಕೂಡ ಅತ್ಯಂತ ಶ್ರೇಷ್ಠವಾದಂಥ ವ್ಯಕ್ತಿಗಳಾಗಿರ್ತಾರೆ ಆ ಜಾಗವೇ ತೀರ್ಥಕ್ಷೇತ್ರಗಳಾಗುತ್ತೆ ಅಂತಹ ವ್ಯಕ್ತಿಗಳ ದರ್ಶನ ಮಾಡೋದ್ರಿಂದ ಅಂತಹ ವ್ಯಕ್ತಿಗಳ ಗುಣಗಾನವನ್ನು ಕೇಳೋದ್ರಿಂದ ಅಂತಹ ಸಾಧು ಸಂತರ ಕೃಪೆಯನ್ನು ಪಡೆಯೋದ್ರಿಂದ
ನಮ್ಮ ಬದ್ಧ ಜೀವನ ಅನ್ನೋದು ನಾಶ ಆಗುತ್ತೆ. ರೂಪ ಗೋಸ್ವಾಮಿಯವರು ಹೇಳ್ತಾರೆ, ನಾವು ಅಸತ್ಸಂಗದಿಂದ ದೂರ ಇರಬೇಕು ಹಾಗೂ ಸದಾ ಸತ್ಸಂಗದ ಜೊತೆಲಿ ಇರಬೇಕು. ಅಸತ್ಸಂಗದಲ್ಲಿ ದೇವತೆಗಳ ಆರಾಧಕರು ಕೂಡ ಸೇರ್ಕೊತಾರೆ. ದೇವಾದೇವತೆಗಳ ಆರಾಧನೆ ಮಾಡುವಂಥವರು ಅವರ ಮನಸ್ಸಲ್ಲಿ ನಾನಾ ರೀತಿಯ ಭೌತಿಕ ಆಸೆಗಳು ತುಂಬಿಕೊಂಡಿರೋ ಕಾರಣ ಅವರ ಹೃದಯವು ಅಶುದ್ಧವಾಗಿರುತ್ತೆ. ಈ ಹೃದಯ ಅಶುದ್ಧ ಅಂತ ಹೇಳಿದ್ರೆ ಕೇವಲ ಕೊಲೆ ಮಾಡುವವರು, ಮೋಸ ಮಾಡುವಂಥವರು, ವಂಚನೆ ಮಾಡುವಂಥವರೇ ಅವರ ಹೃದಯ ಅಶುದ್ಧ ಅಂತಲ್ಲ. ಭೌತಿಕ ಆಸೆಗಳು ತುಂಬಿಕೊಂಡಿರುವಂತಹ ಹೃದಯ ಎಲ್ಲವೂ ಕೂಡ ಅಶುದ್ಧವಾದಂಥದ್ದು. ನನಗೆ ದೊಡ್ಡ ಮನೆ ಬೇಕು, ಹೆಂಡತಿ ಚೆನ್ನಾಗಿರಬೇಕು, ಗಂಡ ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು. ಚೆನ್ನಾಗಿರಬೇಕು ಅಂದ್ರೆ ಏನು? ಇಲ್ಲೇ ಸಂಸಾರದಲ್ಲಿ ಸುಖವಾಗಿರಬೇಕು ಅಂತಲ್ಲ. ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೃಷ್ಣ ಭಕ್ತಿ ಆಚರಣೆ ಮಾಡಬೇಕು ಅಂತ ಭಾವನೆ ಇರಬೇಕು. ಇದು ಹೃದಯವನ್ನು ಶುದ್ಧೀಕರಣಗೊಳಿಸುತ್ತೆ. ಯಾವಾಗ ಕೃಷ್ಣ ಅನ್ನೋದು ಬಿಟ್ಟು ಬಿಡ್ತೀವಿ ಇಷ್ಟೇ, ಅಶುದ್ಧಕ್ಕೂ ಶುದ್ಧಕ್ಕೂ ವ್ಯತ್ಯಾಸ ಇಷ್ಟೇ. ಕೃಷ್ಣ ಇಲ್ಲ ಅದು ಅಶುದ್ಧ. ಯಾವಾಗ ಎಲ್ಲ ಕೆಲಸದಲ್ಲಿ ಅದು ಕೃಷ್ಣನ ಪ್ರೀತಿಗೋಸ್ಕರ ಅಂತ ಮಾಡ್ತೀವಿ ಅದೆಲ್ಲವೂ ಶುದ್ಧವಾಗುತ್ತೆ. ಇದು ಈ ಜಗತ್ತಿನ ರಹಸ್ಯ. ಜನರು ಇದನ್ನು ತಿಳಿದಿಲ್ಲ. ಜನ ಅನ್ಕೋತಾರೆ ನಾನೆಲ್ಲ ಒಳ್ಳೇದೇ ಮಾಡ್ತಾ ಇದ್ದೀನಿಲ್ಲ. ಒಳ್ಳೇದು ಕೇವಲ ಒಳ್ಳೇದು ಮಾಡೋದು ಏನು? ಕೇವಲ ಸಾತ್ವಿಕ ಗುಣ. ಆ ಸಾತ್ವಿಕ ಗುಣವು ಕೂಡ ನಮ್ಮ ಪುನರ್ಜನ್ಮಕ್ಕೆ ಕಾರಣವಾಗುತ್ತೆ. ಹಲವು ಕಥೆಗಳು ಕೇಳಿದ್ವಿ, ಹೇಗೆ ವ್ಯಕ್ತಿಗಳು ನಾನಾ ರೀತಿಯ ಒಳ್ಳೆ ಗುಣಗಳನ್ನು ಪುಣ್ಯಕಾರ್ಯಗಳು ಮಾಡೋದ್ರಿಂದ ಸ್ವರ್ಗಲೋಕದಲ್ಲಿ ಹೋಗ್ತಾರೆ, ಶ್ರೀಮಂತ ಪರಿವಾರದಲ್ಲಿ ಹೋಗ್ತಾರೆ, ನಾನಾ ರೀತಿಯ ಸುಖಗಳನ್ನು ಅನುಭವಿಸ್ತಾರೆ. ಅರೆ ಮತ್ತೆ ಪುನಃ ಆ ಸುಖದಲ್ಲಿ ಯಾವುದೋ ಒಂದು ರೀತಿಯ ಪಾಪ ಕಾರ್ಯಗಳನ್ನು ಮಾಡಿ ಮತ್ತೆ ಪುನಃ ಆ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊತಾರೆ. ಅದರಿಂದ ಜೀವನದ ಉದ್ದೇಶ ನಾವು ಒಳ್ಳೆಯವರಾಗಿ ಈ ಜಗತ್ತನ್ನು ಬದುಕಬೇಕು ಅಂತಲ್ಲ. ಜೀವನದ ಉದ್ದೇಶ ನಾವು ಕೃಷ್ಣನ ಪ್ರೇಮವನ್ನು ಬೆಳೆಸ್ಕೊಂಡು ಮರಳಿ ಭಗವಂತನ ಧಾಮಕ್ಕೆ ಹೋಗಬೇಕು. ಅದಕ್ಕೆ ದಾಸರು ಹಾಡಿರುವಂತಹದ್ದು, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ. ನಮ್ಮ ನಿಜವಾದ ಮನೆಯನ್ನು ಬಿಟ್ಟುಬಿಟ್ಟು ಇವಾಗ ಹೇಗೆ ಮಕ್ಕಳು ಹಾಸ್ಟೆಲ್ ಹೋಗಿ ಸೇರ್ಕೋತಾರೆ, ಅದು ವಿದ್ಯಾಭ್ಯಾಸಕ್ಕೆ. ಅಲ್ಲಿ ಅವರಿಗೆ ಹಾಸ್ಟೆಲ್ ವಾರ್ಡನ್ ಅವರಿಗೆ ಊಟ ಕೊಡ್ತಾರೆ, ಅವರಿಗೆ ಆಶ್ರಯ ಕೊಡ್ತಾರೆ, ಅವರಿಗೆ ವಿದ್ಯೆಯನ್ನು ಕಲಿಸ್ತಾರೆ. ಹಾಗಂತ ಮಗು ಆ ವಾರ್ಡನ್ನೇ ತಂದೆ ತಾಯಿ ಅಂತ ತಿಳ್ಕೊಂಡ್ಬಿಟ್ರೆ ತನ್ನ ನಿಜವಾದ ಸ್ವಂತ ತಂದೆ ತಾಯಿ ಬಂದು ಕರ್ಕೊಂಡು ಬಾ ಹೋಗೋಣ ಅಂತ ಹೇಳಿದಾಗ ಇಲ್ಲ ಇಲ್ಲ ನೀನ್ ಯಾರು, ನನಗೆ ಇಷ್ಟು ದಿವಸ ಊಟ ತಿಂಡಿ ಆಶ್ರಯ ಎಲ್ಲ ಕೊಟ್ಟಂತವ್ರು ಇವರು ಇರೇನ ನಿಜವಾದ ತಂದೆ ತಾಯಿ ಅಂತ ಅಂದ್ಕೊಂಡ್ರೆ ಆಗ ನಿಜವಾದ ತಂದೆ ತಾಯಿಗೆ ಬೇಜಾರಾಗತ್ತೆ, ಹಾಗೋದು ನಮ್ಮ ದಡ್ಡತನವಾಗತ್ತೆ. ಹಾಗೆಯೇ ನಾವು ಭಗವಂತನ ಬಿಟ್ಟು ಈ ಭೌತಿಕ ಜಗತ್ತಿಗೆ ಬಂದಿದ್ದೀವಿ, ಅವ್ರ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲಾ ರೀತಿಯ ಒಂದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲಾ ಒಂದು ವಸ್ತುಗಳನ್ನು ಶಿವ ಹಾಗೂ ಪಾರ್ವತಿಯನ್ನು ನೀಡ್ತಾ ಇದೆ. ಭೌತಿಕ ಜಗತ್ತಿಗೆ ಅಧಿಪತಿ ಶಿವ ಹಾಗೂ ಪಾರ್ವತಿ. ಅರೆ ನಿಜವಾಗಿ ಶಿವ ಪಾರ್ವತಿ ನಮ್ಮ ತಂದೆ ತಾಯಿ ಅಲ್ಲ, ನಮ್ಮ ನಿಜವಾದ ತಂದೆ ತಾಯಿ ರಾಧಾ ಹಾಗೂ ಕೃಷ್ಣ. ಅರೆ ನಾವೆಲ್ಲ ಒಂದು ತೊರೆದಿರೋ ಕಾರಣ ಭಗವಂತ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಮಾಯಾಲೋಕನ ಸೃಷ್ಟಿ ಮಾಡಿದ್ದಾನೆ, ಹಾಗೂ ಮಾಯಾಲೋಕನ ನೋಡ್ಕೊಳ್ಳಿಕ್ಕೋಸ್ಕರ ಶಿವ ಪಾರ್ವತಿ ನೇಮಿಸಿದ್ದಾರೆ. ಶಿವ ಪಾರ್ವತಿಯ ಉದ್ದೇಶ ನಾವು ಇರೋ ತನಕ ನಾವು ಹೇಗೋ ಕೃಷ್ಣ ಭಕ್ತಿಯನ್ನು ಆಚರಣೆ ಮಾಡಿ ನಾವು ವಾಪಸ್ ಆ ವೈಕುಂಠ ಲೋಕಕ್ಕೆ ಹೋಗ್ಬೇಕು. ಇನ್ನೊಂದು ಉದಾಹರಣೆ ಕೊಡ್ತಾರೆ, ಹೇಗೆ ಒಂದು ಜೈಲಿರುತ್ತೆ, ಸರ್ಕಾರವು ಆ ಜೈಲನ್ನು ಸೃಷ್ಟಿ ಮಾಡಿರುವಂಥದ್ದು ಅದಕ್ಕೋಸ್ಕರ ಅಲ್ಲಿ ಕೈದಿಗಳಿಗೆ ಶಿಕ್ಷೆ ಕೊಟ್ಟು ಅವರನ್ನು ಒಳ್ಳೆ ಪ್ರಜೆಗಳಾಗಿ ಬದಲಾಯಿಸಿ ಆ ಜೈಲಿಂದ ಅವರನ್ನು ಬಿಡುಗಡೆ ಮಾಡಬೇಕು. ಹಾಗೆಯೇ ಶಿವ ಹಾಗೂ ಪಾರ್ವತಿ ಈ ಜಗತ್ತಿನಲ್ಲಿ ನಮಗೆ ಎಲ್ಲ ಜೀವಿಗಳಿಗೆ ಬೇರೆ ಬೇರೆ ದೇಹಗಳನ್ನು ಕೊಡ್ತಾರೆ. ಯಾವ ರೀತಿ ಪುಣ್ಯ ಮಾಡ್ತೀವಿ, ಪಾಪಗಳು ಮಾಡ್ತೀವಿ, ಯಾವ್ಯಾವ ರೀತಿ ಆಸೆಗಳನ್ನು ಬೆಳೆಸ್ಕೊಳ್ತೀವಿ ಅದರ ಪ್ರಕಾರ ನಮಗೆ ಬೇರೆ ಬೇರೆ ತರಹದ ದೇಹಗಳನ್ನು ಕೊಡ್ತಾರೆ. ಅದರ ಜೊತೆ ನಮಗೆ ಶಿಕ್ಷಿಸ್ತಾ ಇದ್ದಾಳೆ. ಯಾವ ರೀತಿ ಶಿಕ್ಷಿಸ್ತಾ ಇದ್ದಾಳೆ? ನಮಗೆ ಹುಟ್ಟು ಸಾವು ಕಾಯಿಲೆಗಳು ಹಾಗೂ ವೃದ್ಧಾಪ್ಯವನ್ನು ಕೊಡ್ತಾ ಇದೆ. ಇದು ನಮಗೆ ಶಿಕ್ಷೆ. ನಾವು ತಿಳ್ಕೋಬೇಕು ಇದು ನಾವು ಕಷ್ಟ ಅನುಭವಿಸ್ತಾ ಇದ್ದೀವಿ. ಯಾಕಂದ್ರೆ ಜೀವಾತ್ಮಕ್ಕೆ ಇದ್ಯಾವುದೂ ಇಲ್ಲ. ಜೀವಾತ್ಮ ಸನಾತನವಾದಂತಹದ್ದು, ಆನಂದವಾಗಿರಬೇಕಾಗಿರುವಂಥದ್ದು. ಇದು ಯಾವಾಗ ಪ್ರಾಪ್ತಿಯಾಗುತ್ತೆ? ಇದು ವೈಕುಂಠ ಲೋಕದಲ್ಲಿ ಮಾತ್ರ ಪ್ರಾಪ್ತಿಯಾಗುತ್ತೆ. ಈ ಜಗತ್ತಿನಲ್ಲಿ ಎಲ್ಲೇ ಇದ್ರೂ ಕೂಡ ಯಾವ ದೇಹದಲ್ಲಿ ಹುಟ್ಟಿದ್ರು ಕೂಡ ಜನ್ಮ ಮೃತ್ಯು ಜರ ವ್ಯಾಧಿಯನ್ನು ಅನುಭವಿಸಬೇಕಾಗುತ್ತೆ. ನಾವು ತಿಳಿಬೇಕು
ಹರಿಯ ನಾಮಸ್ಮರಣೆ ಮಾಡಬೇಕು ಹಾಗೂ ಈ ಜಗತ್ತಿನಿಂದ ನಾವು ಪಾರಾಗಬೇಕು ಶಿವ ಪಾರ್ವತಿ ನಾವು ಯಾವ ಕೃಷ್ಣ ಭಕ್ತನ ಆಚರಣೆ ಮಾಡ್ತೀವಿ ನಮಗೆ ಎಲ್ಲಾ ರೀತಿಯ ಆಶೀರ್ವಾದವನ್ನು ಕೊಟ್ಟು ನಮ್ಮನ್ನು ಮುಕ್ತಿಗೊಳಿಸ್ತಾರೆ ಅದೇ ನಾವು ಇಲ್ಲೇ ರೀತಿ ಆಸೆಗಳನ್ನು ಪಡೆದುಕೊಂಡಿದ್ರೆ ಮತ್ತೆ ಮತ್ತೆ ನಮಗೆ ಬೇರೆ ಬೇರೆ ತರಹದ ದೇಹಗಳನ್ನು ಕೊಟ್ಟು ನಮಗೆ ಶಿಕ್ಷಿಸ್ತಾ ಇರ್ತಾರೆ ಹೀಗೆ ಶಿವ ಪಾರ್ವತಿ ಒಂದು ರೀತಿ ಒಳ್ಳೆಯವರು ಇನ್ನೊಂದು ರೀತಿಯಲ್ಲಿ ನಮ್ಮನ್ನು ದಂಡಿಸ್ತಾ ಇದ್ದಾರೆ ನಾವು ಕೇವಲ ಶಿವ ಪಾರ್ವತಿನ ಆರಾಧನೆ ಮಾಡಿಕೊಂಡು ಕೃಷ್ಣ ಚಿಂತನೆ ಮಾಡದೇ ಇದ್ರೆ ನಮ್ಮನ್ನು ಇದೇ ಲೋಕದಲ್ಲಿ ಅವರು ತಿರುಗಿಸ್ತಾ ಇರ್ತಾರೆ ನಿಜವಾಗಿ ನಮಗೆ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಆ ಒಂದು ಶಿವ ಪಾರ್ವತಿಯನ್ನು ನಮಗೆ ಕೃಷ್ಣ ಭಕ್ತಿ ಕೊಡಿ ಅಂತ ಪ್ರಾರ್ಥನೆ ಮಾಡ್ಕೊಟ್ಟಿದ್ವಿ ಅದರಿಂದ ವೈಷ್ಣವರು ನಿಜವಾಗಿ ವಿಷ್ಣು ಭಕ್ತಿ ಮಾಡುವಂಥವರು ಅವರು ದೇವತೆಗಳ ನಿಂದನೆ ಮಾಡೋದಿಲ್ಲ ಯಾವುದೇ ವಿಷ್ಣು ಭಕ್ತರಿಗೆ ದೇವತೆಗಳ ಮೇಲೆ ಯಾವುದೇ ರೀತಿ ಅಸೂಯೆ ಭಾವನೆ ಇಲ್ಲ ಅನೇಕ ಜನರು ಹೇಳ್ತಾರೆ ಈ ವೈಷ್ಣವರು ಎಲ್ಲ ದೇವತೆಗಳ ನಿಂದನೆ ಮಾಡ್ತಾರೆ ನಾವು ದೇವತೆಗಳ ನಿಂದನೆ ಮಾಡೋದಿಲ್ಲ ದೇವತಾ ಆರಾಧಕರ ನಿಂದನೆ ಮಾಡ್ತೀವಿ ದೇವತೆ ಆರಾಧಕರು ದೇವತೆಗಳನ್ನು ಪೂಜೆ ಮಾಡುವಂಥವರು ಅವರ ಹೃದಯ ಕಲ್ಮಶಗೊಂಡಿದೆ ಭೌತಿಕ ಆಸೆಗಳಿಂದ ಅದರಿಂದ ಅಂಥವರಿಂದ ದೂರ ಇರ್ತೀವಿ ಹೊರತು ನಾವು ದೇವತೆಗಳಿಂದ ದೂರ ಇರೋದಿಲ್ಲ ದೇವತೆಗಳು ವಿಷ್ಣುವಿನ ಸೇವಕರು ಈ ಭೌತಿಕ ಜಗತ್ತಿನ ಎಲ್ಲ ಬೇರೆ ಬೇರೆ ಶಾಖೆಗಳನ್ನು ನೋಡ್ಕೊಳ್ಳೋಕ್ಕೋಸ್ಕರ ಭಗವಂತ ಕೃಷ್ಣ ಅಧೀನದಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅದರಿಂದ ನಮಗಿಂತ ಅವರು ಶ್ರೇಷ್ಠರು ಅದರಿಂದನೇ ಅವರಿಗೆ ಅಂತಹ ಸ್ಥಾನಗಳು ಸಿಕ್ಕಿದೆ 33 ಕೋಟಿ ದೇವಾನ್ದೇವತೆಗಳು ನಮ್ಮ ಭಾವನೆ ಏನಿದೆ ಅವರು ವೈಷ್ಣವರು ಭಕ್ತರು ಅದರಿಂದ ಎಲ್ಲ ದೇವಾನ್ದೇವತೆಗಳೇ ದಯವಿಟ್ಟು ನಮಗೆ ಕೃಷ್ಣ ಭಕ್ತಿಯನ್ನು ಕೊಡಿ ಅಂತ ನಾವು ಆರಾಧನೆ ಮಾಡ್ತೀವಿ ಅಂದರೆ ದೇವಾನ್ದೇವತೆಗಳು ದೇವಾನ್ದೇವತೆಗಳ ಆರಾಧಕರು ಅವರೇನು ಹೇಳ್ತಾರೆ ದೇವತೆಗಳೇ ಶ್ರೇಷ್ಠರು ಕೃಷ್ಣನಿಗಿಂತ ಶ್ರೇಷ್ಠ ಶಿವ ಕೃಷ್ಣನಿಗಿಂತ ಶಿವ ದುರ್ಗಾ ಕೃಷ್ಣಗಿಂತ ಶ್ರೇಷ್ಠಗಳ ಗಣಪತಿ ಹೀಗೆ ಪೂಜೆ ಮಾಡ್ತಾರೆ ಇದರಿಂದ ದೇವತೆಗಳಿಗೂ ಕೂಡ ಅವರು ಅಪರಾಧವನ್ನು ಮಾಡ್ತಾರೆ ಯಾವಾಗ ದೇವತೆಗಳೇ ನೀನೇ ಭಗವಂತ ಅಂತ ಆರಾಧನೆ ಮಾಡ್ತೀವಿ ಆಗ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಅವ್ರಿಗನ್ಸುತ್ತೆ ನನಗಿಂತ ದೊಡ್ಡವನು ಕೃಷ್ಣ ಇದ್ದಾನೆ ವಿಷ್ಣು ಇದ್ದಾನೆ ಅದನ್ನ ಬಿಟ್ಟು ನನ್ನ ಭಕ್ತ ನನ್ನನ್ನೇ ಶ್ರೇಷ್ಠ ಅಂತ ಪೂಜೆ ಮಾಡ್ತಾರ ಅಂತ ಹೇಳಿ ಅವರು ಕೂಡ ದುಃಖ ಆಗುತ್ತೆ ಯಾವಾಗ ವೈಷ್ಣವರು ಹೋಗಿ ಅವರ ಹತ್ರ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಂದು ಭಜಿಸ್ತಾರೆ ಆಗ ದೇವತೆಗಳಿಗೂ ಕೂಡ ತುಂಬಾ ಸಂತೃಪ್ತಿ ಆಗುತ್ತೆ ಅವ್ರಿಗೂ ಆನಂದವಾಗುತ್ತೆ ಇಂತಹ ಭಕ್ತ ಬಂದಿದ್ದಾನೆ ಹೇಗೆ ಇಲ್ಲಿ ಪ್ರಹ್ಲಾದ್ ಮಹಾರಾಜ ವಿಷ್ಣುವಿನ ಆರಾಧನೆ ಮಾಡ್ತಾ ಇರಬೇಕಾದ್ರೆ ಮತ್ತು ನರಸಿಂಹ ಬಂದು ಮನೆಗೆ ಹಿರಣ್ಯಕಶಿಪನ ಸಂಹಾರ ಮಾಡಿ ಪ್ರಹ್ಲಾದನ ವರ ಕೊಟ್ಟಾಗ ಬ್ರಹ್ಮ ಶಿವ ಎಲ್ಲಾ ದೇವಾನ್ದೇವತೆಗಳು ಬಂದು ನರಸಿಂಹನ ಆರಾಧನೆ ಮಾಡ್ತಾರೆ ಪ್ರಹ್ಲಾದನ ಆರಾಧನೆ ಮಾಡ್ತಾರೆ ಹೇ ಪ್ರಹ್ಲಾದ ನಿನ್ನ ಕೃಪೆಯಿಂದ ನಮಗೂ ಕೂಡ ಭಗವಂತನ ದರ್ಶನ ಆಗೋದು ಸಾಧ್ಯ ಆಯಿತು ಯಾಕಂದ್ರೆ ದೇವಾನ್ದೇವತೆಗಳಿಗೂ ಕೂಡ ವಿಷ್ಣುವಿನ ದರ್ಶನ ಆಗೋದು ಅಷ್ಟು ಸುಲಭ ಅಲ್ಲ ಯಾವಾಗೆಲ್ಲ ಅಸುರರ ಆಕ್ರಮಣ ಆಗುತ್ತೆ ಅವರೆಲ್ಲ ಕ್ಷೀರೋದಕ ಶಾಯಿಗೆ ಹೋಗ್ತಾರೆ ಸಾಗರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಹೇ ವಿಷ್ಣು ನಮ್ಮನ್ನು ಕಾಪಾಡುವಂತೆ ಆಗ ಕೇವಲ ಅವ್ರಿಗೆ ಶಬ್ದ ಕೇಳುತ್ತಷ್ಟೇ ಆಯ್ತು ಸಮಯ ಬಂದಾಗ ನಾನು ಬರ್ತೀನಿ ಅಂತ ವಿಷ್ಣುವಿನ ದರ್ಶನ ಕೂಡ ಆಗೋದಿದೆ ಭಕ್ತರ ಒಂದು ಗುಣದಿಂದ ಭಕ್ತರ ಪ್ರಾರ್ಥನೆಯಿಂದ ದೇವತೆಗಳು ಕೂಡ ಈ ಭೂಲೋಕಕ್ಕೆ ಬಂದು ಅವ್ರ ದರ್ಶನ ಪಡೆಯಲಿಕ್ಕೆ ಅವಕಾಶ ಸಿಗುತ್ತೆ ನಂದ ಮಹಾರಾಜ ಹಾಗೂ ಯಶೋದೆ ಇವರ ಪೂರ್ವ ಜನ್ಮದಲ್ಲಿ ಕೃಷ್ಣನನ್ನು ಮಗನಾಗಿ ಪಡಿಬೇಕು ಅನ್ನುವಂತಹ ವರ ಪಡ್ಕೊಂಡಿರೋ ಕಾರಣ ಕೃಷ್ಣ ಈ ಭೌತಿಕ ಜಗತ್ತಿನಲ್ಲಿ ಅವತರಿಸಿದ ಮತ್ತೆ ಅವನ ದರ್ಶನ ಪಡ್ಕೊಳ್ಳಿಕ್ಕೆ ದೇವಾನ್ದೇವತೆಗಳು ಬಂದು ಆರಾಧನೆ ಮಾಡುತ್ತೆ ಹೀಗೆ ಭಕ್ತರ ಕೃಪೆಯಿಂದ ದೇವಾನ್ದೇವತೆಗಳು ಕೂಡ ಸಂತುಷ್ಟರಾಗ್ತಾರೆ ಆದ ಕಾರಣ ಜೀವನದಲ್ಲಿ ನಾವು ಧರ್ಮದ ಆಚರಣೆ ಅಂತ ಹೇಳಿದಾಗ ನಾವು ಎಲ್ಲ ದೇವಾನ್ದೇವತೆಗಳು ಸಂತೃಪ್ತಿ ಪಡಿಸಬೇಕು ನಮ್ಮ ಒಂದು ಕುಲಕ್ಕೆ ಒಳ್ಳೇದು ಮಾಡಬೇಕು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತಿದ್ರೆ ನಾವು ಮಾಡಬೇಕಾಗಿರುವಂತಹ ಪ್ರಥಮ ಕರ್ತವ್ಯ ನಾವು ವಿಷ್ಣುವಿನ ಭಕ್ತರಾಗಬೇಕು ಹಾಗೂ ಮುಖ್ಯವಾಗಿ ಕಲಿಯುಗದಲ್ಲಿ ನಮ್ಮ ಮಾಡಬೇಕಾದ ಧರ್ಮ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಈ ಕಥೆ ಕೂಡ ಕೇಳಿದ್ದೀವಿ ಹೇಗೆ ಒಬ್ಬ ಬ್ರಾಹ್ಮಣ ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ಶಿವನ ಆರಾಧನೆ ಮಾಡ್ತಾನೆ ಶಿವ ಪ್ರತ್ಯಕ್ಷನಾದಾಗ ಶಿವನ ಕೇಳ್ತಾನೆ ಹೇ ಶಿವ ದಯವಿಟ್ಟು ನನಗೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠಕರವಾದಂತಹ ವರವನ್ನು ಕೊಡುವಂತ ಶಿವ ಹೇಳ್ತಾನೆ ನಿನಗೆ ನಿಜವಾಗಲೂ ಜಗತ್ತಿನಲ್ಲಿ ಶ್ರೇಷ್ಠಕರವಾದಂತಹ ಶ್ರೇಷ್ಠವಾದ ವರ ಬೇಕಿದ್ದಾರೆ ಹೀಗೆ ನದಿ ತಟದಲ್ಲೇ ಮುಂದೆ ಹೋದಾಗ ನೀ ಸನಾತನ ಗೋಸ್ವಾಮಿಯವರು ಜಪ ಮಾಡ್ತಾ ಇರ್ತಾರೆ
ಅವರನ್ನ ಹೋಗಿ ಕೇಳ ಅವರನ್ನು ಕೊಡ್ತಾರೆ ಹಾಗೆಯೇ ಆ ಭಕ್ತ ಶಿವನ ಆದೇಶಾನುಸಾರ ಹುಡುಕುತ್ತಾ ಸನಾತನ ಗೋಸ್ವಾಮಿ ಅವರ ಆಶ್ರಮಕ್ಕೆ ಬರ್ತಾರೆ ಸನಾತನ ಗೋಸ್ವಾಮಿ ಅವರು ಕೇಳ್ತಾರೆ ಶಿವನನಿಗೆ ಆದೇಶ ಮಾಡಿದರೆ ಮಾತ್ರ ಶ್ರೇಷ್ಠವಾದಂತ ವಸ್ತು ನಿಮಗೆ ಪ್ರದಾನ ಮಾಡಿ ಅಂತ ಸನಾತನ ಗೋಸ್ವಾಮಿ ಹೇಳ್ತಾರೆ ಆ ದೂರದಲ್ಲಿ ಒಂದು ತಿಪ್ಪೆಗುಂಡಿ ಇದೆ ಆ ತಿಪ್ಪೆಗುಂಡಿಯಲ್ಲಿ ಚಿಂತಾಮಣಿ ಇದೆ ಅದನ್ನು ತಗೋ ನಿನಗೆ ಶ್ರೇಷ್ಠವಾದ ವಸ್ತು ಸಿಗುತ್ತೆ ಆ ಬ್ರಾಹ್ಮಣ ಹೋಗ್ತಾನೆ ಆ ಚಿಂತಾಮಣಿ ತಗೋತಾನೆ ಸ್ಪರ್ಶಮಣಿ ಸ್ಪರ್ಶಮಣಿಯ ವಿಶೇಷತೆ ಅಂತ ಹೇಳಿದ್ರೆ ಅದನ್ನು ಕಬ್ಬಿಣ ಮುಟ್ಟಿದಾಗ ಆ ಕಬ್ಬಿಣವೂ ಕೂಡ ಚಿನ್ನವಾಗಿ ಬದಲಾಗುತ್ತೆ ಅಂತ ವಿಶೇಷವಾದಂತಹ ಮಣಿ ಅವನಿಗೆ ಸಿಗುತ್ತೆ ತುಂಬಾ ಖುಷಿ ಆಗ್ತಾನೆ ಓ ಎಷ್ಟು ಶ್ರೇಷ್ಠವಾದ ವಸ್ತು ನನಗೆ ಸಿಕ್ತು ಅಂತ ಅದೇ ಅವನಿಗೆ ಮತ್ತೆ ಚಿಂತನೆ ಬರುತ್ತೆ ಇದು ತುಂಬಾ ಶ್ರೇಷ್ಠವಾಗಿದ್ರೆ ಇದ್ಯಾಕೆ ಈ ತಿಪ್ಪೆಯಲ್ಲಿ ಬಿದ್ದಿದೆ ಅಂತ ಹೇಳಿ ಅವನು ಸನಾತನ ಗೋಸ್ವಾಮಿ ಹತ್ರ ಹೋಗಿ ತಿರ್ಗಾ ಪ್ರಾರ್ಥನೆ ಮಾಡ್ತಾನೆ ಹೇ ಗೋಸ್ವಾಮಿ ಇದು ನಿಜವಾಗಿ ಶ್ರೇಷ್ಠವಾದ ವಸ್ತು ಆಗಿದ್ರೆ ಇದ್ಯಾಕೆ ತಿಪ್ಪೆಯಲ್ಲಿದೆ ಬಹುಶಃ ನಿಮ್ಮ ಹತ್ರ ಇನ್ನೂ ಶ್ರೇಷ್ಠವಾದದ್ದೇನೋ ಇದೆ ದಯವಿಟ್ಟು ನನಗೆ ಅದನ್ನು ಕೊಡಿ ಯಾಕೆಂದ್ರೆ ಶಿವ ನಾನು ಪ್ರಾರ್ಥನೆ ಮಾಡಿದ್ದೆ ನನಗೆ ಜಗತ್ತಿನ ಶ್ರೇಷ್ಠವಾದ ವಸ್ತು ಬೇಕು ಅಂತ ಅಂದ್ರೆ ನಿಮ್ಮ ಹತ್ರ ಇನ್ನೂ ಶ್ರೇಷ್ಠವಾದದ್ದಿದೆ ಅದನ್ನು ನಾನು ಕೊಡಿ ಅಂತ ಈಗ ಸನಾತನ ಗೋಸ್ವಾಮಿ ಹೇಳ್ತಾರೆ ನಿಮ್ಗೆ ಶ್ರೇಷ್ಠವಾದ ವಸ್ತು ಬೇಕು ಅಂತ ಹೇಳಿದ್ರೆ ಆ ಕೈಯಲ್ಲಿರುವ ಸ್ಪರ್ಶಮಣಿಯನ್ನು ನದಿಯಲ್ಲಿ ಬಿಸಾಕುವ ಆಮೇಲೆ ಕೊಡ್ತೀನಿ ಅಂತ ಹಾಗೆಯೇ ಆ ವ್ಯಕ್ತಿಯು ತುಂಬಾ ಚಿಂತನೆ ಮಾಡಿ ಸ್ಪರ್ಶಮಣಿ ಕಳ್ಕೋಬೇಕಾ ನಿಜವಾಗಿ ನಮ್ಗೆ ಇದರಿಂದ ಶ್ರೇಷ್ಠವಾದ ಇನ್ನೇನು ಸಿಗುತ್ತೆ ಅಂತ ಚಿಂತನೆ ಮಾಡಿ ಆದರೂ ಶಿವನ ಮೇಲೆ ನಂಬಿ ಅವನು ಆ ಮಣಿಯನ್ನು ಬಿಸಾಕ್ತಾನೆ ವಾಪಸ್ ಬರ್ತಾನೆ ಸನಾತನ ಗೋಸ್ವಾಮಿ ಹತ್ರ ಬಂದಾಗ ಸನಾತನ ಗೋಸ್ವಾಮಿ ಸರಿ ಈಗ ನೀನು ತಯಾರಾಗಿದೆಯಾ ಶ್ರೇಷ್ಠ ವಸ್ತು ಸಿಗಲಿಕ್ಕೆ ಪಡಲಿಕ್ಕೆ ತಯಾರಾಗಿದೆಯಾ ಹೇಗೆ ತಯಾರಾದ ಅಂದ್ರೆ ಅವನು ಭೌತಿಕವಾದ ವಸ್ತುವನ್ನು ಬಿಸಾಕೊಂಡು ಬಂದ ಚಿನ್ನ ಬೇಡ ವಜ್ರ ಬೇಡ ವೈಡೂರ್ಯ ಬೇಡ ನನಗೆ ಜಗತ್ತಲ್ಲಿ ಏನ್ ಶ್ರೇಷ್ಠತೆ ಅದು ಒಂದೇ ಬೇಕು ಅಂತ ಆ ಚಿಂತನೆ ಬಂದಿದೆ ಈಗ ನೀನು ಹರೇ ಕೃಷ್ಣ ಮಹಾಮಂತ್ರ ಸ್ವೀಕಾರ ಮಾಡಲಿಕ್ಕೆ ತಯಾರಿದ್ಯಾ ಸರಿ ಕಿವಿ ಕೊಡು ಅಂತ ಹೇಳಿ ಅವನ ಕಿವಿಯಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎನ್ನುವ ಮಂತ್ರೋಪದೇಶವನ್ನು ಮಾಡ್ತಾನೆ ಇಲ್ಲಿ ಶಿವ ಸ್ವಯಂ ಇಲ್ಲಿ ಪ್ರಕಟ ಮಾಡಿದ್ದಾನೆ ಜಗತ್ತಲ್ಲಿ ಅತ್ಯಂತ ಶ್ರೇಷ್ಠಕರವಾದಂತಹ ಒಂದು ವಿಷಯ ಅಂತ ಹೇಳಿದ್ರೆ ಈ ಭಗವಂತನ ನಾಮ ಜಪ ಗೋಲೋಕ್ಯರ ಪ್ರೇಮದನ ಹರಿನಾಮ ಸಂಕೀರ್ತನ ವೈಕುಂಠ ಲೋಕದಲ್ಲೂ ಕೂಡ ಅಲ್ಲಿರುವ ಜೀವಿಗಳು ಆನಂದವಾಗಿರಲಿಕ್ಕೆ ಅವರು ಮಾಡುವಂತಹ ಒಂದು ಕಾರ್ಯ ಅಂತ ಹೇಳಿದ್ರೆ ಈ ಭಗವಂತನ ನಾಮಸ್ಮರಣೆ ಹೀಗೆ ವಿಷ್ಣುವಿನಿಂದ ಕೃಪೆಯನ್ನು ಪಡೆದಂತಹ ಶಿವ ಎಲ್ಲ ಅಸ್ತ್ರಶಸ್ತ್ರಗಳಿಂದ ಸುಸಜ್ಜಿತನಾಗಿ ಮತ್ತೆ ಪುನಃ ಹೋಗಿ ಯುದ್ಧ ಮಾಡ್ತಾನೆ ಈಗ ಯುದ್ಧದಲ್ಲಿ ಆ ಎಲ್ಲ ಅಸುರರನ್ನು ಸೋಲಿಸ್ತಾನೆ ಅನಂತರ ಆಕಾಶದಿಂದ ಪುಷ್ಪಗಳು ಬೀಳುತ್ತೆ ಅಪ್ಸರೆ ನೃತ್ಯ ಮಾಡ್ತಾರೆ ಎಲ್ಲ ಪಿತೃಗಳು ಸಿದ್ಧರು ಎಲ್ಲರೂ ಕೂಡ ತೃಪ್ತರಾಗ್ತಾರೆ ಅನಂತರ ಶಿವ ಈ ಮೂರು ಪುರಗಳನ್ನು ಸಂಹಾರ ಮಾಡಿರೋ ಕಾರಣ ಅವನಿಗೆ ತ್ರಿಪುರಾರಿ ಅನ್ನುವಂಥ ಹೆಸರು ಬರುತ್ತೆ ಏವಂ ದಗ್ವಾ ಪುರಸ್ತಿಸ್ರೋ ಭಗವಾನ್ ಪುರಃ ನೃಪ ಬ್ರಹ್ಮಾದಿಭಿಃ ಸ್ತೂಯಮಾನಃ ಸ್ವಾಂಧಾಮ ಪ್ರತ್ಯಪದ್ಯತ ಹೇ ಮಹಾ ಯುಧಿಷ್ಠಿರ ಭಗವಂತ ಶಿವನನ್ನು ತ್ರಿಪುರಾರಿ ಅಂದರೆ ಅಸುರರ ಮೂರು ಲೋಕಗಳನ್ನು ಮೂರು ಆ ರಾಜ್ಯಗಳನ್ನು ಸಂಹಾರ ಮಾಡಿದಂಥವನು ತ್ರಿಪುರಾರಿ ಹೀಗೆ ಎಲ್ಲ ದೇವಾನ್ದೇವತೆಗಳಿಂದ ಶಿವನು ಪೂಜಿತನಾಗಿ ಅವನು ಮತ್ತೆ ಮರಳಿ ತನ್ನ ಧಾಮಕ್ಕೆ ಹೋದನು ಏವಂ ವಿಧಾನ್ಯಸ್ಯ ಹರೇ ಸ್ವಮಾಯಯ ವಿಡಂಬಮಾನಸ್ಯ ನುಲೋಕಂ ಆತ್ಮನಃ ವೀರ್ಯಾನಿ ಗೀತಾನಿ ಋಷಿಭಿರ್ ಜಗದ್ಗುರೋರ್ ಲೋಕಂ ಪುನಾನ್ಯಾನಿ ಅಪರಂ ವದಾಮಿ ಕಿಂ ಭಗವಂತ ಕೃಷ್ಣನು ಒಬ್ಬ ಸಾಧಾರಣ ಮನುಷ್ಯನಾಗಿ ಅವತರಿಸಿದ ಆದರೂ ತನ್ನ ಸ್ವಯಂ ಶಕ್ತಿಯಿಂದ ಅದ್ಭುತವಾದಂತಹ ಲೀಲೆಗಳನ್ನು ಪ್ರದರ್ಶನ ಮಾಡಿದ ದೊಡ್ಡ ದೊಡ್ಡ ಸಾಧುಗಳೇ ಗುಣಗಾನ ಮಾಡಿರಬೇಕಾದ್ರೆ ನಾನು ಅವನ ಬಗ್ಗೆ ಹೇಳುವುದಾದರೂ ಏನು ಕೇವಲ ಭಗವಂತನ ಲೀಲೆಗಳನ್ನು ಸರಿಯಾದಂತಹ ಗುರುಗಳ ಮುಖಾರವಿಂದ ಇಲ್ಲ ಕೇಳುವುದರಿಂದ ಎಲ್ಲರೂ ಕೂಡ ಶುದ್ಧರಾಗುತ್ತಾರೆ ಹೀಗೆ ನಾದಮುನಿಗಳು ನರಸಿಂಹನ ಲೀಲೆಯನ್ನು ಪೂರ್ಣಗೊಳಿಸ್ತಾರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಜನ್ಮ ಕರ್ಮ ಚ ಮೇ ದಿವ್ಯಂ
एवं यो वेति तत्त्वतः त्यक्त्वा देहं पुनर्जन्म नैति मामेति सो अर्जुन कृष्ण लीलेगळन्नु श्रद्धा भक्ति केळोद्रिंद नाम एल्ला पापगळु नाश आगुत्ते हागू नमगे मोक्ष अन्नु सिगुत्ते केलवे दिवसगळल्लि कृष्ण जन्माष्टमी आचरणे माड्ता इद्दीनि अदक्किंत मुंचे ई बरो शुक्रवार बलराम जयंती बलरामन अवतरिसिद दिन बलराम अंद्रे गुरुतत्व सो कृष्णन कृपे सिगलिक्किंत मुंचे गुरुगळ कृपे अन्नु पडकोबेकु ಗುರುಗಳ ಕೃಪೆ ಸಿಗಬೇಕು ಅಂತ ಹೇಳಿದ್ರೆ ಗುರುಗಳು ಕೊಟ್ಟಂತಹ ಆದೇಶಗಳನ್ನು ಪಾಲನೆ ಮಾಡಬೇಕು ನಾಲ್ಕು ನಿಯಮಗಳು ಮಾಂಸ ಭಕ್ಷಣೆ ಇಲ್ಲ ಮದ್ಯಪಾನ ಇಲ್ಲ ಜೂಜಾಟ ಇಲ್ಲ ನೈತಿಕ ಸಂಬಂಧ ಇಲ್ಲ ಮತ್ತು ಭಕ್ತರ ಸಂಘದಲ್ಲಿ ನಾವು ಯಾವಾಗಲೂ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಸತತವಾದಂತಹ ನಾಮಸ್ಮರಣೆ ಮಾಡುವುದರಿಂದ ಗುರುಗಳ ಕೃಪೆ ಸಿಗುತ್ತೆ ಗುರುಗಳ ಕೃಪೆಯಿಂದ ಬಲರಾಮನ ಕೃಪೆ ಸಿಗುತ್ತೆ ಬಲರಾಮನ ಕೃಪೆಯಿಂದ ನಮಗೆ ರಾಧಾಕೃಷ್ಣನ ಕೃಪೆ ಅನ್ನೋದು ಪ್ರಾಪ್ತಿಯಾಗುತ್ತೆ ಹರೇ ಕೃಷ್ಣ ಯಾವ ಪ್ರಶ್ನೆಗಳಿದೆಯಾ ಕೃತರಾಜ ಭಾಗವತಂ ಕಿ